ಚಿತ್ರಕಲೆ ಎಂದರೆ ಹಾಗೆ, ಒಂದು ಸುಂದರ ಲೋಕದ ಅನಾವರಣವನ್ನ ಮಾಡುವ ಅದ್ಭುತ ಕಲೆ. ಇಂತಹ ಅದ್ಭುತವನ್ನ ಸೃಷ್ಟಿಸೋ ಕಲೆಗಾರ ಕೋಟೆಗದ್ದೆ ರವಿ. ಮಲೆನಾಡ ಹೆಬ್ಬಾಗಿಲು ಶಿವಮೊಗ್ಗದ ತೀರ್ಥಹಳ್ಳಿಯ ಕೋಟೆಗದ್ದೆಯಲ್ಲಿ ಜನಿಸಿದ ರವಿ ಅವರಿಗೆ ಬಾಲ್ಯದಿಂದಲೂ ಚಿತ್ರಕಲೆಯ ಬಗ್ಗೆ ಅದೇನೋ ಒಂದು ಸೆಳೆತವಿತ್ತು. ತಂದೆ ಹೇಳುತ್ತಿದ್ದ ಪೌರಾಣಿಕ ಕಥೆಗಳ ಪ್ರಭಾವದಿಂದ ಪೌರಾಣಿಕ ಪಾತ್ರಗಳನ್ನು ಚಿತ್ರಿಸುವುದಕ್ಕೆ ಪ್ರಬಲವಾದ ಬುನಾದಿ ದೊರೆತಿತ್ತು. ಡಿಎಂಎಸ್ ಲಲಿತಕಲಾ ಮಹಾಸಂಸ್ಥಾನ ಮೈಸೂರಿನಲ್ಲಿ ಚಿತ್ರಕಲೆಯಲ್ಲಿ ಸ್ನಾತಕೋತ್ತರ ಪದವಿ ಪಡೆದ ಇವರು ಇಂದು ಚಿತ್ರಕಲಾ ಲೋಕದಲ್ಲಿ ತನ್ನದೇ ಆದ ಹೆಸರು ಗಳಿಸಿದ್ದಾರೆ. ಆಧ್ಯಾತ್ಮದ ಕಡೆಗೆ ಅಪಾರ ಒಲವು ಹೊಂದಿರುವ ರವಿ ಅವರ ಕುಂಚದಲ್ಲಿ ಮೂಡಿ ಬಂದ ಚಿತ್ರಗಳನ್ನ ನೋಡುವುದೇ ಒಂದು ವಿಸ್ಮಯವಿದ್ದಂತೆ. ಗೌಡ ಅವರ ಕಲ್ಪನೆಯ ಫಿಡಿಲಿಟಸ್ ಆರ್ಟ್ ಗ್ಯಾಲರಿ ಪ್ರವೇಶಿಸಿದರೆ ಸಾಕು, ಕೋಟೆಗದ್ದೆ ರವಿಯ ಕಲಾಲೋಕದ ಅನಾವರಣವಾಗುತ್ತದೆ. ಕಲಾ ಪ್ರದರ್ಶನದ ಮೂಲಕ ಚಿತ್ರಕಲಾ ಸಂಸ್ಕೃತಿಗೆ ಮಹತ್ತರ ಕೊಡುಗೆ ನೀಡುತ್ತಿರುವ ಕೋಟೆಗದ್ದೆ ರವಿ ಅವರು ಈ ವಾರದ ಬುಕ್ ಬ್ರಹ್ಮದ ಗಂಧದ ಬೀಡು ಕಾರ್ಯಕ್ರಮದ ವಿಶೇಷ ಅತಿಥಿ. ಬುಕ್ ಬ್ರಹ್ಮದ ಗಂಧದ ಬೀಡು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ತನ್ನ ಕಲಾಕೃತಿಯ ಮೂಲಕವೇ ಒಂದು ಹೊಸ ಅದ್ಭುತವಾದ ಪ್ರಪಂಚವನ್ನು ಸೃಷ್ಟಿಸೋ ಶಕ್ತಿ ಇರೋದು ಕಲಾವಿದನಿಗೆ. ಅಂಥದ್ದೊಂದು ಅದ್ಭುತ ಕಲಾವಿದರು ಇವತ್ತು ನಮ್ಮ ಜೊತೆಗಿದ್ದಾರೆ. ಮಲೆನಾಡಿನ ಹೆಬ್ಬಾಗಿಲಾದಂತಹ ಶಿವಮೊಗ್ಗದ ತೀರ್ಥಹಳ್ಳಿಯ ಕೋಟೆಗದ್ದೆಯವರು ಇವರು, ಶ್ರೀಯುತ ರವಿಯವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ಮೊದಲನೇದಾಗಿ, ನೀವು ಮಲೆನಾಡಿನ ಪರಿಸರದಲ್ಲಿ ಹುಟ್ಟಿ ಬೆಳೆದಿದ್ದು, ಸೊ ಅದು ಈಗ ಇರುವಂತಹ ನಿಮ್ಮ ಚಿತ್ರಕಲೆಗೆ ಎಷ್ಟು ಪೂರಕವಾಗಿತ್ತು, ಅಥವಾ ಅದ್ರ ಬಗ್ಗೆ ಐಡಿಯಾನೇ ಇರಲಿಲ್ವಾ ಆವಾಗ, ಹೇಗೆ? ಈ ಚಿತ್ರಕಲೆ ಅನ್ನೋದು ನನಗೆ ವೈಯಕ್ತಿಕವಾಗಿ, ಈಗ ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ಮಲೆನಾಡು, ಮುಖ್ಯವಾಗಿ ತೀರ್ಥಹಳ್ಳಿ ಅನ್ನೋದು ಒಂದು ಸಾಹಿತ್ಯಕ್ಕೆ ಭಾಳ ಹೆಸರಾಗಿರುವಂಥ ಪ್ರದೇಶ. ಅದು ಈ ಕುವೆಂಪುರ ಆಗಿರ್ಬೋದು, ಅಥವಾ ತೇಜಸ್ವಿಯರ್ ಆಗಿರ್ಬೋದು ಅವ್ರ ಮಗ, ಅಥವಾ ಅನಂತಮೂರ್ತಿ, ಪರಮೇಶ್ವರ ಭಟ್ರು, ಯಾರು ಬೇಕಾರಾಗಿರ್ಬೋದು, ದೊಡ್ಡ ಮಟ್ಟದಲ್ಲಿ ಅಂದರೆ ಜನ ತಿರುಗಿ ನೋಡುವಂಥ ದೊಡ್ಡ ಹೆಸರು ಮಾಡಿರೋದು ಸಾಹಿತ್ಯದಲ್ಲಿ. ಆದರೆ ಆ ಪರಿಸರ ಹೇಗಿದೆ ಅಂತ ಹೇಳಿದ್ರೆ, ಅಲ್ಲಿ ಯಾರು ಯಾವುದೇ ಒಂದು ಕೆಲಸ ಮಾಡಿದ್ರು ಕೂಡ ಅದರಲ್ಲಿ ತುಂಬ ತನ್ಮಯವಾಗುವಂಥ ಒಂದು ಪರಿಸರನೇ ಇದೆ. ಸೊ ಆದ್ದರಿಂದ ನನಗೆ ಚಿಕ್ಕ ವಯಸ್ಸಿಂದ, ಬಹುಶಃ ನನಗೆ ಶಾಲೆಗೆ ಸೇರುವ ಸಂದರ್ಭದಲ್ಲೇ ಕೂಡ ಚಿತ್ರಕಲೆ ಬಗ್ಗೆ ತುಂಬ ಆಸಕ್ತಿ ಇತ್ತು. ಹೆಂಗೆ ಈಗಿನ ಥರ ಆಸಕ್ತಿ ಎಂದ ತಕ್ಷಣ ಮಗುನ ತೊಗೊಂಡೋಗಿ ಯಾವುದಾದ್ರು ಒಂದು ಡ್ರಾಯಿಂಗ್ ಸ್ಕೂಲಿಗೆ ಸೇರಿಸೋದು, ಅಥವಾ ಆ ಮಗುಗೆ ಒಂದಿಷ್ಟು ಬಣ್ಣನೋ ಪೇಪರು ಕಲರ್ಸ್ ತಂದು ಕೊಡೋದು, ಆ ಥರ ಪರಿಸ್ಥಿತಿ ಎಲ್ಲ ಇರಲಿಲ್ಲ ನಮ್ಗೆ ಅವಾಗ. ಯಾಕೆಂತ ಹೇಳಿದ್ರೆ, ನಾವು ಚಿಕ್ಕ ವಯಸ್ಸಲ್ಲಿ ತುಂಬ ಬಡತನದ ಪ್ರದೇಶ ಅವಾಗ, ನಮ್ಮನೆ ಅಂತಲ್ಲ ಪ್ರತಿ ಎಲ್ಲ ನಮ್ಮ ಸುತ್ತಮುತ್ತ ಇರೋರೆಲ್ಲರೂ ಸ್ವಲ್ಪ ತುಂಬ ಬಡತನದ ಕಾಲ ಅವಾಗ. ನಮ್ಮ ತಂದೆ ತಾಯಿಯವರಿಗೆಲ್ಲ ಮಕ್ಕಳನ್ನ ಶಾಲೆಗೆ ಕಳಿಸೋದು, ಊಟ ಹಾಕೋದು ಅಷ್ಟೇನೆ ಅವರಿಗೆ ಒಂದು ದೊಡ್ಡ ಕಷ್ಟದ ಕೆಲಸ. ಬಿಟ್ಟರೆ ಅವರ ಒಂದು ಆಸಕ್ತಿನ ಪೂರೈಸೋದಕ್ಕೋಸ್ಕರ, ಅಂದರೆ ಅವರ ಹವ್ಯಾಸಗಳನ್ನ ಪೂರೈಸೋಕ್ಕೋಸ್ಕರ ಏನಾದ್ರು ಮಾಡಬೇಕು ಅನ್ನೋದ್ರ ಕಾನ್ಸೆಪ್ಟ್ ಇರಲಿಲ್ಲ. ಮತ್ತು ಈ ಥರ ಅನುಕೂಲತೆಗಳಿರಲಿಲ್ಲ, ಯಾವುದೋ ಡ್ರಾಯಿಂಗ್ ಕ್ಲಾಸ್ಗಳು ಅನುಕೂಲತೆಗಳೆಲ್ಲ ಏನು ಇರಲಿಲ್ಲ ಅವಾಗ. ಆದರೆ ನನಗೆ ವೈಯಕ್ತಿಕವಾಗಿ ಒಂದು ಈ ಈ ಚಿತ್ರಕಲೆಯಲ್ಲಿ ಆಸಕ್ತಿ ಇದ್ದಿದ್ದರಿಂದ ನೋಡಿ, ಯಾವತ್ತೂ ಅಷ್ಟೇ, ಯಾವುದೇ ಒಂದು ಮಗು ಇರಲಿ, ಅದಕ್ಕೆ ಏನೋ ಒಂದು ಆಸಕ್ತಿ ಇದೆ ಅಂದರೆ ಅದಕ್ಕೆ ನೀವು ವಿಶೇಷವಾಗಿ ಕಾಳಜಿ ಮಾಡಲಿಲ್ಲ ಅಂದರೂ ಸಹ ಅದೇ ಕ್ಷೇತ್ರದಲ್ಲಿ ಮುಂದೆ ಬಂದೇ ಬರುತ್ತೆ. ಒಂದು ಮಗು ಡಾನ್ಸ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ನೀವು ಡಾನ್ಸ್ ಕ್ಲಾಸಿಗೆ ಸೇರಿಸ್ಬೇಕಂತಿಲ್ಲ, ಮುಂದಾದರೂ ಅದು ತನ್ನ ಆಸಕ್ತಿನ ಆಸಕ್ತಿ ಕ್ಷೇತ್ರದಲ್ಲಿ ಮೇಲೆ ಬರುವಂಥ ಸಾಧ್ಯತೆ ಇರುತ್ತೆ. ಸಂಗೀತ ಮಕ್ಕಳು ತನ್ನಂಗೆ ತಾನೇ ಹಾಡ್ತಿರ್ತಾರೆ, ನೀವು ಯಾವುದೋ ಕ್ಲಾಸಿಗೆ ಕಳಿಸ್ಲಿಲ್ಲ ಅಂದರೂ ತನ್ನಂಗೆ ಹಾಡ್ತಿರ್ತಾರೆ. ಆ ಥರ
ನಾನು ಶಾಲೆ ಹೋಗುವಾಗ ಏನು ಮಾಡ್ತಾ ಇದ್ದೆ ಅಂದ್ರೆ ಒಂದು ಡ್ರಾಯಿಂಗ್ ಮಾಡೋದು ಸ್ಲೇಟ್ ಅಲ್ಲಿ ಡ್ರಾಯಿಂಗ್ ಮಾಡೋದು ಒಂದು ಹೆಚ್ಚಾಗಿ ನಮಗೆ ಏನು ಕಾಣ್ತಾ ಇತ್ತು ನಾಯಿ ಆಮೇಲೆ ಹಸು ಅದರ ನಮಗೆ ತುಂಬಾ ಇಷ್ಟ ಚಿತ್ರ ಬರೆಯೋದಕ್ಕೆ ಆವಾಗ ಆ ತರ ಚಿತ್ರಗಳನ್ನ ಸ್ಲೇಟ್ ಅಲ್ಲಿ ಬರೆಯೋದು ಅದಕ್ಕಿಂತ ಮೊದಲು ನನಗೆ ನೆನಪಾಗ್ತಾ ಇರೋದು ಏನಂತ ಹೇಳಿದ್ರೆ ನಾವು ಶಾಲೆಗೆ ಹೋದಾಗ ನಮಗೆ ಆ ಕಾಲದಲ್ಲಿ ಹೆಂಗಿತ್ತು ಅಂತ ಹೇಳಿದ್ರೆ ಏಕೋಪಾಧ್ಯಾಯ ಶಾಲೆ ಅಂತ ಇರ್ತಾವೆ ಆ ಶಾಲೆನಲ್ಲಿ ಒಬ್ಬರೇ ಮಾಸ್ಟರ್ ಇರ್ತಾ ಇದ್ರು ಎಲ್ಲ ತರಗತಿನ ಅವರೇ ತಗೊಳ್ತಾ ಇದ್ರು ಆವಾಗ ಏನ್ ಮಾಡ್ತಾ ಇದ್ರು ಅಂದ್ರೆ ಈ ಚಿಕ್ಕ ಮಕ್ಕಳು ದೊಡ್ಡ ಮಕ್ಕಳು ಎಲ್ಲ ಮಿಕ್ಸ್ ಆಗಿ ಅವರಿಗೆ ಸ್ವಲ್ಪ ಇರಿಟೇಷನ್ ಆಗ್ತಾ ಇತ್ತು ಅಂತ ಕಾಣುತ್ತೆ ಅವ್ರು ಹೇಳ್ತಾ ಇದ್ರು ಚಿತ್ರ ಬರೀರು ಅಂತಿದ್ರು ಯಾವುದೋ ಒಂದು ಟೈಮಲ್ಲಿ ನಮ್ಗೆ ತುಂಬಾ ಇಷ್ಟದು ಖುಷಿ ವಿಷಯ ಅದು ಅವಾಗ ಅವರು ಅವಾಗ ಏನೋ ಒಂದು ಚಿತ್ರ ಗೋಡೆ ಮೇಲೆ ಬೋರ್ಡ್ ಮೇಲೆ ಬರೆದು ತೋರಿಸ್ತಾ ಇದ್ರು ಆ ಚಿತ್ರ ನಾವು ಬರೆಯೋದು ಆಮೇಲೆ ಫಸ್ಟ್ ಚಿತ್ರಗಳು ಏನು ಬರಿತಾ ಇದ್ವಿ ಅಂದರೆ ಹೂಕುಂಡ ಪಾಟು ಆಮೇಲೆ ಮನುಷ್ಯರು ಕಡ್ಡಿ ಮನುಷ್ಯರು ಇಂಥವನ್ನೇ ಬರಿತಾ ಇದ್ವಿ ತುಂಬ ಖುಷಿ ಆಗ್ತಾ ಇತ್ತು ನನಗೆ ಅವಾಗ ಆ ಪರಿಸರ ನಮ್ಗೆ ವಿಶೇಷವಾಗಿ ಏನು ಚಿತ್ರಕಲೆಗೆ ವಿಶೇಷವಾಗಿ ನಮಗೇನು ಪರಿಣಾಮ ಬೀರಿದೆ ಅನ್ನೋದು ನಮಗೇನು ಅಷ್ಟು ಗೊತ್ತಾಗ್ತಿಲ್ಲ ಆದರೆ ನಾನು ಆಟ ಆಡುವಾಗ ಏನು ಮಾಡ್ತಾ ಇದ್ದೆ ಈ ಮಣ್ಣಿನ ಮೇಲೆ ಚಿತ್ರಗಳನ್ನ ಬರೆಯೋದು ಮಣ್ಣು ಇರುತ್ತೆ ಮಣ್ಣಲ್ಲಿ ಆಟ ಆಡ್ತಾ ಇರೋದು ಅವಾಗ ಮಣ್ಣು ಮೇಲೆ ಚಿತ್ರ ಕಡ್ಡಿ ತಗೊಂಡು ಏನೋ ಒಂದು ಚಿತ್ರ ಬರೆಯೋದು ಇಂಥವೆಲ್ಲ ಮಾಡ್ತಾ ಇದ್ದೆ ಅಂತ ಕಾಲ ಅವಾಗ ಅದು ಒಂದು ಸಬ್ಕಾನ್ಷಿಯಸ್ಲಿ ಬಂತು ಅಂತಲೇ ನನಗೆ ಅನ್ಸುತ್ತೆ ಇವತ್ತು ಕೂಡ ಯಾರು ನಿಮ್ಮ ಚಿತ್ರ ಬರೆಯೋದು ಒಬ್ಬರು ನೋಡಿ ನಾವು ಇನ್ಸ್ಪಿರೇಷನ್ ಆಗ್ತೀವಿ ಓ ಇವ್ರು ಚಿತ್ರ ಬರೀತಾರೆ ನಾನು ಬರಿಬೋದು ಅಂತ ಆ ಥರ ಯಾವುದೇ ಇನ್ಸ್ಪಿರೇಷನ್ ಇಲ್ಲದೇನೆ ನಾನೇ ಚಿತ್ರ ಬರಿತಾ ಇದ್ದೆ ಅನ್ನೋದು ಒಂದು ವಿಶೇಷ ಅನ್ಸುತ್ತೆ ನನಗೆ ಇವತ್ತು ಹೌದು ಇಂಟ್ರೆಸ್ಟಿಂಗ್ ಇನ್ನೊಂದು ಏನಂದ್ರೆ ಯಾವುದೇ ಚಿತ್ರ ಆದ್ರೂ ನಾವೇನೊಂದು ನೋಡಿ ಅಬ್ಸರ್ವ್ ಮಾಡಿ ಬರಿತೀವಿ ಅಂತ ಒಂದಿದೆ ಆದ್ರೆ ನೀವು ಆನೆ ಬಗ್ಗೆ ಒಂದು ಚಿತ್ರ ಆನೆ ಚಿತ್ರ ಬರೆದಿದ್ರಿ ಬಟ್ ನೀವು ಅಲ್ಲಿವರೆಗೆ ಆನೆ ನೋಡಿರ್ಲಿಲ್ಲ ನನಗೆ ಇವಾಗ ತುಂಬಾ ವಿಶೇಷ ಅನ್ಸುತ್ತದು ಮೋಸ್ಟ್ಲಿ ನಾನು ತುಂಬಾ ಚಿಕ್ಕವನಿದ್ದಿದ್ರಿಂದ ನನಗೆ ಇವಾಗ ಒಂದಿಷ್ಟು ಮರ್ತ ಹೋಗಿರ್ಬೋದು ಮೋಸ್ಟ್ಲಿ ಯಾರಾದ್ರೂ ಹೇಳಿರ್ಬೋದು ಆನೆ ಹಿಂಗೆ ಒಂದು ವಿವರಣೆ ಹೇಳಿರ್ಬೋದು ಯಾಕೆ ಅಂತಂದ್ರೆ ನಮ್ಮ ತಂದೆಗೆ ಈ ರಾಮಾಯಣ ಮಹಾಭಾರತ ಈ ತರ ವಿಷಯಗಳು ತುಂಬಾ ಇಷ್ಟ ಅವಾಗ ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ರು ಕಥೆಗಳೆಲ್ಲ ಹೇಳ್ತಾ ಇದ್ರು ಬಹುಶಃ ಅದನ್ನೆಲ್ಲ ಕೇಳಿಸ್ಕೊಂಡು ನನಗೊಂದು ಇಮ್ಯಾಜಿನೇಷನ್ ಬಂದಿರ್ಬೋದು ನಾನು ಒಂದು ಆನೆ ಚಿತ್ರ ಬರಿತಿದ್ದೆ ಅವಾಗ ನಮ್ಮ ಅಣ್ಣ ಹೇಳಿದ್ರು ಒಂದ್ಸರಿ ಆನೆ ಈ ತರ ಇರಲ್ಲ ನಾನು ಏನ್ ಮಾಡ್ತಾ ಇದ್ದೆ ಅಂದ್ರೆ ಆನೆ ಬೆನ್ನನ್ನ ಒಂದು ಹಸುವಿನ ಬೆನ್ನು ತರ ಬರ್ತದೆ ನನಗೆ ಗೊತ್ತಿಲ್ಲ ಅದು ಅದೊಂದು ರೌಂಡ್ ಆಗಿರುತ್ತೆ ನಮ್ಮ ಅಣ್ಣ ಒಂದ್ಸರಿ ಹೇಳಿದ್ರು ಒಬ್ರು ಈ ಆನೆ ಬೆನ್ನು ಈ ತರ ಇರಲ್ಲ ಆನೆ ಬೆನ್ನು ಒಂದು ಡುಬ್ಬ ತರ ಇರುತ್ತೆ ರೌಂಡ್ ಆಗಿರುತ್ತೆ ಅಂತ ನಾನೇನ್ ಮಾಡಿದೆ ಒಂದು ರೌಂಡ್ ಮಾಡಿದೆ ಅದು ಒಂಟೆ ಬೆನ್ನು ತರ ಆಗಿತ್ತು ಇಲ್ಲ ಇಲ್ಲ ಈ ತರನೇ ಇರಲ್ಲ ಅಂದ್ರೆ ನನ್ಗೆ ತುಂಬಾ ಕನ್ಫ್ಯೂಷನ್ಸ್ ಅದಾಗಿ ಎಷ್ಟೋ ಟೈಮ್ ಆದ್ಮೇಲೆ ನನಗೆ ಆನೆ ನೋಡಿದ ನೆನಪಿದೆ ಆಮೇಲೆ ಯಾಕಂದ್ರೆ ನಮ್ದು ಹಳ್ಳಿನಲ್ಲಿ ಆ ಹಳ್ಳಿಗೆ ಒಂದು ಬಸ್ ಆಗ್ಲಿ ವೆಹಿಕಲ್ಸ್ ಬರದೇ ಇರುವಂತ ಒಂದು ದಾರಿ ಇರುವಂತ ಇದು ಆವಾಗ ಅದಾದ್ಮೇಲೆ ಅಲ್ಲಿ ಆನೆಗಳು ಬರುವಂತ ಸಂದರ್ಭನೇ ಇರಲಿಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ನೋಡುವಂತದ್ದಿಲ್ಲ ನಮ್ದೊಂದು ಚಿಕ್ಕ ಪ್ರಪಂಚ ಆವಾಗ ಆ ಒಂದು ಚಿಕ್ಕ ಪ್ರಪಂಚದಿಂದ ಯಾವಾಗ ನೀವೊಂದು ಈಗ ನಾನು ಆರ್ಟಿಸ್ಟ್ ಆಗ್ಬೇಕು ಅಂತ ನನಗೆ ಚಿಕ್ಕ ವಯಸ್ಸಲ್ಲೇನೆ ಯಾವಾಗ ನಾನು ಶಾಲೆಗೆ ಹೋಗ್ತಾ ಇರುವಾಗ್ಲೇನೆ ನಾನು ಸ್ವಲ್ಪ ಬೇರೆಯವ್ರಿಗಿಂತ ವಿಭಿನ್ನವಾಗಿ ಇದ್ದೇನೆ ಗೊತ್ತಿಲ್ಲ ಬಟ್ ಮಾನಸಿಕವಾಗಿ ನಾನು ಸ್ವಲ್ಪ ವಿಭಿನ್ನವಾಗಿದ್ದೆ ಅಂತ ನಂಗೆ ಅನ್ಸುತ್ತೆ ನನಗೆ ಯಾವಾಗಲೂ ನಾನು ಏನು ಆಗಬೇಕು ಅನ್ನೋದಕ್ಕಿಂತ ನಾನು ಏನು ಆಗಬಾರ್ದು ಅಂತ ಯಾವಾಗಲೂ ಅನ್ಕೊಳ್ತಾ ಇದ್ದೆ ಏನಾಗಬಾರ್ದು ಅಂತ ಅನ್ಕೊಳ್ತಾ ಇದ್ದೆ ಅಂದರೆ ಯಾವುದೊಂದು ಗೌರ್ಮೆಂಟ್ ಜಾಬ್ ತೊಗೋಬಾರ್ದು ಆಮೇಲೆ ಯಾವುದೊಂದು ಆಫೀಸ್ ಕೆಲಸನ ಮಾಡ್ಕೊಂಡು ಕೂತ್ಕೊಂಬಾರ್ದು ಈಗ ಏನಾಗ್ಬಿಡುತ್ತೆ ಅಂದರೆ ಆಫೀಸಲ್ಲಿ ಹೋಗೋದು ಕೂತ್ಕೊಳ್ಳೋದು ಈ ಥರದ್ದು ನನ್ನ ಚಿಕ್ಕ ವಯಸ್ಸಲ್ಲೇ ಒಂದು ಕಲ್ಪನೆ ಇತ್ತು ನನಗೆ ಅದೆಲ್ಲ ಮಾಡಬಾರ್ದು ನಾನು ಅಂತ ಚಿತ್ರಕಲೆ ಒಂದು ವೃತ್ತಿಯಾಗಿ ತಗೊಳ್ಬೋದು ಅನ್ನೋಂಥ ಪರಿಕಲ್ಪನೆ ನಮಗೂ ಇರಲಿಲ್ಲ ನಮ್ಮ ಮನೆಯಲ್ಲಿ ಯಾರಿಗೂ ಇರಲೂ ಇಲ್ಲ ಗೊತ್ತಿಲ್ಲ ಅದು ಚಿತ್ರಕಲೆಗೆ ಒಂದು ಎಜುಕೇಷನ್ ಇರುತ್ತೆ ಅದನ್ನೊಂದು ಎಜುಕೇಷನ್ ಆಗಿ ತಗೊಂಡು ಅದರಲ್ಲಿ ಕೂಡ ತುಂಬ ತುಂಬ ಬೇರೆ ಬೇರೆ ಸಾಧನೆ ಮಾಡ್ಬೋದು ಅಂತೆಲ್ಲ ಗೊತ್ತಿಲ್ಲ ಅವಾಗ ಅವಾಗೆಲ್ಲ ಏನಂದ್ರೆ ಏನೋ ಒಂದು ಕೆಲಸ ಮಾಡಬೇಕು ಸಂಪಾದನೆ ಮಾಡಬೇಕು ಚೆನ್ನಾಗಿ ಸಂಪಾದನೆ ಮಾಡಬೇಕು ಚೆನ್ನಾಗಿ ಓದಬೇಕು ಅಂತೆಲ್ಲ ಇತ್ತು ಒಂದಷ್ಟು ಚಿಕ್ಕ ವಯಸ್ಸಲ್ಲಿ ಚೆನ್ನಾಗೇ ಓದ್ತಾ ಇದ್ದೆ ಆದರೆ ಒಂದು ಸ್ವಲ್ಪ ಹೈಸ್ಕೂಲಿಗೆಲ್ಲ ಬಂದಮೇಲೆ ಸ್ವಲ್ಪ ಓದೋದು ಅಷ್ಟು ಚೆನ್ನಾಗಿ ಆಗಲಿಲ್ಲ ಸ್ವಲ್ಪ ಕಷ್ಟ ಆಯಿತು ಓದೋದು ಯಾಕಂದರೆ ನನಗೆ ಸ್ವಲ್ಪ ಫೋಕಸ್ ಮಾಡೋದಕ್ಕೂ ಕಷ್ಟ ಆಯ್ತು ಅಂತ ಅನಿಸುತ್ತೆ ಅದಾದಮೇಲೆ ಮುಂದೆ ಏನು ಅಂತ ನನಗೆ ಗೊತ್ತೇ ಇಲ್ಲ ನಾವೆಲ್ಲ ಹೆಂಗೆ ಬೆಳೆದಿದ್ವಿ ಅವಾಗ ಅಂತ ಹೇಳಿದ್ರೆ ಒಂದು SSLC ಆದಮೇಲೆ ಏನು ನೆಕ್ಸ್ಟ್ ಕೋರ್ಸ್ ಏನಂತ ಗೊತ್ತಿಲ್ಲ PUC ಅಂತ ಒಂದು ಕೋರ್ಸ್ ಇದೆ ಅಂತಲೇ ಗೊತ್ತಿಲ್ಲ ಸುಮ್ಮನೆ ಓದ್ತಾ ಹೋಗೋದು ನೆಕ್ಸ್ಟ್ ಯಾವುದೋ ಒಂದು ವರ್ಷ ಆದಮೇಲೆ ನೆಕ್ಸ್ಟ್ ಇನ್ನೊಂದು ವರ್ಷಕ್ಕೆ ಮಾಸ್ಟರ್ ಪಾಸ್ ಮಾಡ್ತಾ ಇದ್ರು ನಾವು ನೆಕ್ಸ್ಟ್ ಓದ್ತಾ ಇದ್ವಿ ಹಾಗೇನೆ ಒಂದು PUC ಆದಮೇಲೆ ಏನು ಮಾಡಬೇಕು ಅದೆಲ್ಲ ಗೊತ್ತಿಲ್ಲ ಏನೇನು ಕೋರ್ಸ್ ಇರುತ್ತೆ ಏನು ವಿಶೇಷತೆ ಇರುತ್ತಲ್ಲ ಗೊತ್ತಿಲ್ಲ ಸುಮ್ಮನೆ ಓದ್ತಾ ಹೋಗ್ತಾ ಇದ್ವಿ ಅವನು ಅದಾದಮೇಲೆ ನಾನು PUC ತನಕ ನಮ್ಮ ಊರಲ್ಲೇ ಓದ್ದೆ
ಅದಾಗಿ ಕೆಲ ಸಮಯ ನಾನೇನು ಮಾಡಿದೆ ಅಂದರೆ ಓದನ್ನು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಅದಾದಮೇಲೆ ಎಷ್ಟೋ ವರ್ಷ ಆದಮೇಲೆ ನಾನು ಮೈಸೂರಲ್ಲಿ ಒಂದು ಕಾಲೇಜ್ ಇತ್ತು ಡಿ ಎಂ ಎಸ್ ಲಲಿತಕಲಾ ಮಹಾಸಂಸ್ಥಾನ ಅಂತ ಅಲ್ಲಿ ಹೋಗಿ ನಾನು ಆರ್ಟಲ್ಲಿ ನನ್ನ ಬ್ಯಾಚುಲರ್ ಡಿಗ್ರಿ ಮಾಡಿಕೊಂಡೆ ಬಿ ಎಫ್ ಎ ಅಂತ ಅದಾದಮೇಲೆ ಎಂ ಬಿ ಎ ಅಂತ ಹೇಳಿ ಅದರಲ್ಲೇ ಟೂ ಇಯರ್ಸ್ ಮಾಸ್ಟರ್ ಡಿಗ್ರಿ ಕೂಡ ಮಾಡಿಕೊಂಡೆ ಅದು ನನಗೆ ಕಲೆನ ಒಂದು ಕಲೆಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬ ಯೂಸ್ಫುಲ್ ಆಯಿತು ಯಾವತ್ತೂ ನಾವು ಚಿತ್ರನ ಚೆನ್ನಾಗಿ ಬರೆಯೋದು ಒಂದು ಪಾರ್ಟು ನಾವು ಮೊದಲೇನು ಮಾಡ್ತೀವಿ ಯಾರೇ ಮಕ್ಕಳಾಗಲಿ ಅದು ಬಹಳ ಬಹಳ ಹಂತ ಇದೆ ಒಂದು ಚಿತ್ರಕಲೆಯನ್ನು ನಾವು ಕಲಿಯುವಾಗ ಉದಾಹರಣೆಗೆ ಒಂದು ಮಗು ಚಿತ್ರ ಬರಿತಾ ಇರುತ್ತೆ ಅದು ಸುಮ್ಮನೆ ಗೀಚುತ್ತೆ ಅದಾದ ಕೆಲವು ವರ್ಷ ಆದಮೇಲೆ ಯಾವುದೋ ಒಂದು ಚಿತ್ರನ ನೋಡಿ ಅದು ಚಿತ್ರನ ಬರೆಯುತ್ತೆ ಅದಾಗಿ ಎಷ್ಟೋ ವರ್ಷ ಆದಮೇಲೆ ಒಂದು 18 ವರ್ಷ ಆದಮೇಲೆ ಪ್ರಕೃತಿನ ಏನು ಕಾಣುತ್ತೆ ಅದನ್ನು ನೋಡಿ ಅದನ್ನು ಕಾಪಿ ಮಾಡೋದು ಕಲ್ತ್ಕೊಳ್ತೀವಿ ಅದಾದಮೇಲೆ ಒಂದಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಆದಮೇಲೆ ಒಬ್ಬ ಕಲಾವಿದ ಆದಮೇಲೆ ಅವನು ಒಳಗಡೆ ಇರೋದು ಏನು ರಿಫ್ಲೆಕ್ಟ್ ಆಗುತ್ತೆ ಅಥವಾ ಈಗ ಎಕ್ಸಾಂಪಲ್ಸ್ ಒಂದು ಮರನ ನೋಡಿದ್ರೆ ಆ ಮರ ತನ್ನ ಒಳಗಡೆ ಹೆಂಗೆ ರಿಫ್ಲೆಕ್ಟ್ ಆಗುತ್ತೆ ಅದ್ರ ಕ್ವಾಲಿಟೀಸ್ ಏನಂತ ಬರೆಯೋದಕ್ಕೆ ಹೋಗ್ತಾನೆ ಸೊ ಈ ಥರ ಆಗೋದ್ರಿಂದ ಬೇರೆ ಬೇರೆ ಹಂತಗಳಿದೆ ಅದು ನಾವೇನು ಅನ್ಕೊಂತೀವಿ ತುಂಬ ಯಾವುದೋ ಒಂದು ಚಿತ್ರನ ನೋಡಿ ಆ ಚಿತ್ರನ ತುಂಬ ಚೆನ್ನಾಗಿ ಬರೆದ್ರೆ ತುಂಬ ಚೆನ್ನಾಗಿ ಒಳ್ಳೆ ಆರ್ಟಿಸ್ಟ್ ಅಂತ ಅಂದ್ಕೊಳ್ತೀವಿ ಆದರೆ ಆ ಥರ ಅಲ್ಲ ಕಲೆ ಅಂದರೆ ಮನುಷ್ಯನ ಒಳಗಡೆಯಿಂದ ಸೃಷ್ಟಿಯಾಗಬೇಕು ಹೊಸದಾಗಿ ಸೃಷ್ಟಿ ಆಗಬೇಕು ಅನ್ನೋದು ಗೊತ್ತಾಗಬೇಕು ಅಂದರೆ ಸ್ವಲ್ಪ ಈ ಕಲೆಯ ಎಜುಕೇಷನ್ ಅಂದರೆ ತುಂಬ ಒಳ್ಳೆಯದು ಅಂತ ನನಗೆ ಅನಿಸುತ್ತೆ ಸೊ ಅದನ್ನು ಮಾಡಿರೋದ್ರಿಂದ ನನಗೆ ಆ ಥರ ತುಂಬ ಹೆಲ್ಪ್ ಆಯಿತು ಅಂತ ಅನಿಸುತ್ತೆ ಈ ಎಲ್ಲ ಎಜುಕೇಷನ್ ಆದ ನಂತರ ಮೊದಲ ಬಾರಿಗೆ ಬಿಡಿಸಿದಂಥ ಚಿತ್ರ ಯಾವುದು ಸರ್ ಪ್ರೊಫೆಷನಲ್ ಆಗಿ ಇದು ಚಿತ್ರಗಳನ್ನು ನಾವು ಯಾವ ಥರ ಅಂದರೆ ನಾನು ಹೇಳಿದೆ ನಿಮಗೆ ಚಿಕ್ಕ ವಯಸ್ಸಲ್ಲಿ ಒಂದು ಹಸು ಚಿತ್ರ ಬರಿತಾ ಇದ್ದೆ ಆಮೇಲೆ ಏನೋ ಒಂದು ಆನೆ ಚಿತ್ರ ಬರಿತಾ ಇದ್ದೆ ಆಮೇಲೆ ಈ ಥರ ಪುಸ್ತಕಗಳಲ್ಲಿ ಇರೋದು ನೋಡಿ ರಾಮಕೃಷ್ಣ ಈ ಥರ ನಾನು ಹೇಳಿದೆ ಅವಲ್ಲಿ ತಂದೆ ಏನೇನೋ ಕಥೆಗಳು ಹೇಳ್ತಾ ಇದ್ರು ನಮಗೆ ಮಹಾಭಾರತ ರಾಮಾಯಣ ಅಂತ ಆ ಥರ ಚಿತ್ರಗಳನ್ನ ಬರೀ ತುಂಬ ಇಷ್ಟ ರಾಮಕೃಷ್ಣ ಇದನ್ನೆಲ್ಲ ಬರೀ ತುಂಬ ಇಷ್ಟ ನಮಗೆ ಅದು ಚಿಕ್ಕ ವಯಸ್ಸಲ್ಲಿ ಅಂದರೆ ಇದು ಹೆಂಗೆ ಪ್ರೋಸೆಸ್ ಯಾವ ಥರ ಅಂತ ಹೇಳಿದ್ರೆ ನಿಮಗೆ ಚಿತ್ರ ಬರಿತಾನೇ ಇರಬೇಕು ಬರಿತಾನೆ ಇದ್ವಿ ನೀವು ಕಾಲೇಜಿಗೆ ಸೇರಿದಾಗ್ಲೂ ನೀವು ಚಿತ್ರ ಬರಿತಾನೆ ಇರಬೇಕು ಚಿತ್ರ ಬರೆಯೋದೇ ಎಜುಕೇಷನ್ ಅದಾದಮೇಲೂ ಬರಿತಾನೆ ಇರೋದೇ ಎಜುಕೇಷನ್ ಆದರೆ ಏನಾಯಿತು ಅಂದರೆ ಚಿತ್ರಗಳನ್ನು ಬರೆದು ಅದನ್ನು ಅದಕ್ಕೆ ತುಂಬ ಪ್ರೋಸೆಸ್ ಇದೆ ಒಂದು ಒಂದು ಚಿತ್ರ ತಯಾರಾದರೆ ಅದನ್ನು ನೀವು ಒಂದು ಪ್ರದರ್ಶನ ಮಾಡೋ ತನಕ ಅದಕ್ಕೆ ತುಂಬ ಪ್ರೋಸೆಸ್ ಇದೆ ಅದೆಲ್ಲ ಮಾಡೋಕ್ಕಾಗ್ತಿರ್ಲಿಲ್ಲ ಅವಾಗ ಸುಮ್ಮನೆ ಮಾಡಿ ಇಟ್ಕೊಬೇಕು ಅನ್ನೋಂಥ ಒಂದು ಇದು ನಮಗಿಷ್ಟಕ್ಕೆ ಏನೋ ಒಂದು ಚಿತ್ರ ಬರೆಯೋದು ಮತ್ತು ಆ ಚಿತ್ರಗಳ ಕ್ವಾಲಿಟಿ ಏನಿದೆ ಹೆಂಗಿದೆ ಇದು ಯಾವ ಥರ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ನಮ್ಗೆ ಅಷ್ಟು ಮಾಹಿತಿ ಇರಲಿಲ್ಲ ಅವಾಗ ಅದನ್ನು ಮಾಡ್ತಾ ಇದ್ವಿ ಆದರೆ ಆವಾಗಲೇ ಓಕೆ ಇನ್ನು ನಿಮಗೆ ನಿಮ್ಮ ಚಿತ್ರವನ್ನು ಪ್ರದರ್ಶನಕ್ಕೆ ಇಡಬಹುದು ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಬಂದಿದೆ ಅವಾಗ ಚಿತ್ರನ ಪ್ರದರ್ಶನ ಮಾಡಬೇಕು ಈ ಚಿತ್ರ ಒಂದು ಪ್ರದರ್ಶನದ ಕ್ವಾಲಿಟಿ ಇದೆಯಾ ಇಲ್ಲ ಅಂತ ನಾನು ಯಾವತ್ತೂ ಥಿಂಕ್ ಮಾಡಿಲ್ಲ ಯಾಕೆ ಥಿಂಕ್ ಮಾಡಿಲ್ಲ ಅಂದರೆ ಒಂದು ಯಾರು ಒಂದು ಇದನ್ನು ಫುಲ್ ಟೈಮ್ ಆರ್ಟಿಸ್ಟ್ ಅಂತ ಹೇಳ್ತಾರೆ ಅಂದರೆ ಸಂಪೂರ್ಣ ಸಮಯವನ್ನು ಕಲೆಗೆ ಯಾರು ಅರ್ಪಣೆ ಮಾಡಿದ್ದಾರೆ ಅವರು ಒಬ್ಬ ಸ್ಟೂಡೆಂಟ್ ಇರ್ಬೋದು ಅಥವಾ ಅವರು ಇನ್ನೂ ಸೆಲ್ಫ್ ಟಾಟ್ ಇರ್ಬೋದು ಅಂದರೆ ಶಾಲೆಗೆ ಹೋಗ್ದೇ ಅಂದರೆ ಕಲಾಶಾಲೆಗೆ ಹೋಗ್ದೇ ಚಿತ್ರಕಲೆನ ಮಾಡ್ಬೋದು ಅವರಿಗೆ ಸ್ವಯಂ ಕಲಿಕೆ ಅವರೇ ಕಲಿತು ಮಾಡಿರ್ಬೋದು ಅಥವಾ ಪ್ರೊಫೆಷನಲ್ ಆರ್ಟಿಸ್ಟ್ ಇರ್ಬೋದು ಕಲೆನ ಅವರು ಪ್ರದರ್ಶನ ಮಾಡಬೇಕು ಅಂದಾಗ ಅದನ್ನು ಒಂದು ಕ್ವಾಲಿಟಿ ಇದೆ ಅಪ್ಪ ಪ್ರದರ್ಶನ ಮಾಡುವಂಥ ಕ್ವಾಲಿಟಿ ಅಂತ ಏನಿಲ್ಲ ಈಗ ನೀವೊಂದು ಪ್ರದರ್ಶನ ಮಾಡಿದ್ದೀರಿ ಈ ವರ್ಷದ ನಿಮ್ಮ ಕ್ವಾಲಿಟಿ ಇಷ್ಟಿದೆ ಮುಂದಿನ ವರ್ಷ ಮಾಡ್ತೀರಿ ಮತ್ತೆ ನಿಮ್ಮ ಕ್ವಾಲಿಟಿ ಇಂಪ್ರೂವ್ ಆಗಿರ್ಬೋದು ಆವಾಗ ಬಂದು ಕೆಲವು ಹಿರಿಯ ಕಲಾವಿದರು ನಿಮಗೇನಾದ್ರು ಒಂದು ಸ್ವಲ್ಪ ಗೈಡೆನ್ಸ್ ಮಾಡ್ಬೋದು ಅಥವಾ ನಿಮಗೆ ಬೇರೆ ಪ್ರದರ್ಶನಗಳನ್ನ ನೋಡಿ ಸ್ವಲ್ಪ ಈ ಥರ ಇಂಪ್ರೂವ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ಬೋದು ಬಟ್ ಕಲೆ ನಿಮ್ಮದಾಗಿರಬೇಕು ಮುಖ್ಯ ವಿಷಯ ಅಂತ ಹೇಳಿದ್ರೆ ಆ ಥರ ಗೈಡೆನ್ಸ್ಗಳನ್ನ ತಗೋಬೋದು ಮೊದಲೆಲ್ಲ ಕಲಾ ವಿಮರ್ಶಕರು ಏನು ಮಾಡ್ತಾಯಿದ್ರು ಆ ಕಲೆ ಬಗ್ಗೆ ಎಲ್ಲ ಪತ್ರಿಕೆಗಳಲ್ಲಿ ಬರಿತಾ ಇದ್ರು ಇದು ಈ ವರ್ಕ್ ಕ್ವಾಲಿಟಿ ಹೆಂಗಿದೆ ಅಂತ ಈಗ ಆ ಥರದ್ದೆಲ್ಲ ನಿಮ್ಗೆ ಗೈಡೆನ್ಸ್ ಸಿಗೋದು ತುಂಬ ಕಡಿಮೆ ಕಷ್ಟ ನಾವು ಈಗೇನಾಗಿದೆ ಅಂದರೆ ಪ್ರತಿ ಕಲಾವಿದ ಸ್ವಯಂ ಅವನೇ ಏನು ಮಾಡಬೇಕು ಸ್ವಂತ ಅಭ್ಯಾಸ ಮಾಡ್ಕೊಬೇಕು ಪುಸ್ತಕಗಳನ್ನ ಅವನೇ ಓದಬೇಕು ಕಲೆ ಬಗ್ಗೆ ಅವನೇ ತಿಳ್ಕೊಬೇಕು ಅವನೇ ತಿಳಿದು ಅವನೇ ಮಾಡಬೇಕು ಅಂತ ಅನ್ನೋಂಥ ಒಂದು ಕಾಲಘಟ್ಟ ಇವಾಗ ಹಿರಿಯ ಕಲಾವಿದರು ಇದ್ದಾರೆ ಅವ್ರದ್ದು ಒಂದಿಷ್ಟು ಗೈಡೆನ್ಸ್ ಕೊಡ್ತಾರೆ ಆದರೆ ಅದನ್ನು ಎಷ್ಟು ತೊಗೋಬೇಕು ಮತ್ತು ಎಷ್ಟು ತೊಗೋಬಾರ್ದು ಅನ್ನೋದು ಒಬ್ಬ ಕಲಾವಿದ ಮುಂದಕ್ಕೆ ಬೆಳೆಯುವಂಥವ್ರಿಗೆ ಗೊತ್ತಿರಬೇಕು ಇಲ್ಲಾಂದರೆ ಯಾರೋ ಒಂದು ಗೈಡೆನ್ಸಲ್ಲಿ ಮಾಡಿದ್ರೆ ಅವ್ರ ಥರನೇ ಇವ್ನು ಮಾಡೋದಕ್ಕೆ ಶುರು ಮಾಡೋಂಥ ಒಂದು ಅವಕಾಶ ಜಾಸ್ತಿ ಇರುತ್ತೆ
ಇನ್ನು ನಾವು ಚಿತ್ರಕಲೆಯನ್ನು ಗಮನಿಸ್ತಾ ಹೋದರೆ ವ್ಯಕ್ತಿ ಚಿತ್ರಗಳಿರುತ್ತೆ ಅಥವಾ ಕೆಲವರು ಯಾವುದೋ ಒಂದು ಥೀಮ್ ಇಟ್ಕೊಂಡು ಬರೀತಾರೆ ಅಂತ, ನಿಮ್ಮ ಒಂದು ಸ್ಪೆಷಾಲಿಟಿ ಯಾವುದರಲ್ಲಿದೆ ಅಂತ ನೀವು ಕಂಡುಕೊಂಡಿರೋ ಹಾಗೆ? ಯಾಕೆ ಥೀಮ್ ಇಟ್ಕೊಂಡು ಬರೀತಾರೆ ಅಂತಂದರೆ, ಯಾವುದೇ ಒಬ್ಬ ಕಲಾವಿದ ಏನು ಮಾಡ್ತಾರಂದರೆ, ಯಾವುದೋ ಒಂದು ವಸ್ತು ಅಥವಾ ವಿಷಯವನ್ನು ಅವನು ಮನಸ್ಸಿಗೆ ತಗೊಂಡ್ರೆ ಅದ್ರ ಬಗ್ಗೆ ಅದನ್ನು ಎಲ್ಲ ಮಗ್ಗಲನ್ನು ಸ್ಪರ್ಶ ಮಾಡಬೇಕು ಅಂಥೇಳಿ ಅದ್ರ ಬಗ್ಗೆ ನಿರಂತರವಾಗಿ ಚಿತ್ರನ ಬರೀತಾ ಹೋಗ್ತಾನೆ. ಈಗ ಒಂದು ಒಂದು ಪ್ರಾಣಿ, ಒಂದು ಹಸುವನ್ನು ತಗೊಂಡ್ರೆ, ಆ ಹಸುವಿನ ಎಲ್ಲ ಕ್ವಾಲಿಟಿನ ಒಂದೇ ಪಿಕ್ಚರ್ನಲ್ಲಿ ಬರೆಯೋದಕ್ಕಾಗದೇ ಇರ್ಬೋದು. ಈ ಪ್ರಕೃತಿನ ತಗೊಂಡ್ರೆ, ಒಂದು ಲ್ಯಾಂಡ್ಸ್ಕೇಪ್ ತಗೊಂಡ್ರೆ, ಎಲ್ಲ ಒಂದು ಲ್ಯಾಂಡ್ಸ್ಕೇಪಲ್ಲಿ ನಿಮ್ಗೆ ಎಲ್ಲ ಕ್ವಾಲಿಟಿನ ಹಾಕೋಕ್ಕಾಗಲ್ಲ. ಅವಾಗ ಏನು ಮಾಡ್ತಾನೆ, ನಿರಂತರವಾಗಿ ಅದ್ರ ಬಗ್ಗೆ ಚಿತ್ರ ಬರೀತಾ ಹೋಗ್ತಾನೆ, ಆ ಸಬ್ಜೆಕ್ಟ್ ಬಗ್ಗೆ ಥಿಂಕ್ ಮಾಡೋದ್ರಿಂದ. ಅದನ್ನು ಒಂದು 2 ವರ್ಷ 3 ವರ್ಷ 5 ವರ್ಷ 10 ವರ್ಷನೂ ಮಾಡೋರಿದ್ದಾರೆ ಒಂದೇ ಸಬ್ಜೆಕ್ಟ್ ಬಗ್ಗೆ. ಇಲ್ಲ ಕೆಲವೊಂದಷ್ಟು ವರ್ಷ ಆದಮೇಲೆ ಅವರು ಶೈಲಿಯನ್ನು ಬದಲು ಮಾಡ್ಕೊತಾರೆ, ಮತ್ತು ಆ ಒಂದು ಕಲಾಕೃತಿ ಸಬ್ಜೆಕ್ಟನ್ನು ಕೂಡ ಚೇಂಜ್ ಮಾಡ್ಕೊತಾರೆ. ನಾನು ಈಗ ಸದ್ಯಕ್ಕೆ ನನಗೆ ಭಾಳ ಇನ್ಸ್ಪೈರ್ ಆಗಿ ನಾನು ಮಾಡ್ತಾಯಿರೋದು ಈ ಸ್ಪಿರಿಚುವಲ್ ಸಬ್ಜೆಕ್ಟನ್ನು ಜಾಸ್ತಿ ಮಾಡ್ತಾ ಇದ್ದೀನಿ ನಾನು. ಅಂದರೆ ಈ ಧ್ಯಾನ ಬಗ್ಗೆ, ಯೋಗ ಬಗ್ಗೆ, ಈ ಥರದ್ದು ಸಬ್ಜೆಕ್ಟ್ಗಳನ್ನ ಜಾಸ್ತಿ ನನಗೆ ಇಂಪ್ರೆಸ್ ಆಗುವಂಥ ಸಬ್ಜೆಕ್ಟ್ ಅದು. ಈಗ ಅದ್ರ ಬಗ್ಗೆನೇ ನಾನು ಕಲಾಕೃತಿಗಳನ್ನ ರಚನೆ ಮಾಡ್ತಾ ಇದ್ದೀನಿ, ನನ್ನದೇ ಒಂದು ಶೈಲಿನ ನಾನು ರೂಢಿಸ್ಕೊಳ್ತಾ ಇದ್ದೀನಿ ಅದರಲ್ಲಿ. ಇವಾಗ ಇದುವರೆಗೆ ನಾವು ಮಾಡಿರೋ ಬಹಳಷ್ಟು ಏನು ಪ್ರದರ್ಶನಗಳು ಕೂಡ ಅದೇ ಒಂದು ಥೀಮಲ್ಲೇ ಬಂದಿದೆ ಇದುವರೆಗೆ ಕೂಡ. ಇನ್ನು ನಿಮ್ಮ ಕಲಾಕೃತಿಗಳನ್ನು ಗಮನಿಸ್ತಾ ಹೋದರೆ, ನೀವು ಹೇಳಿದ್ರಿ ತಂದೆಯವರು ಪೌರಾಣಿಕ ಕಥೆಗಳನ್ನು ಹೇಳ್ತಿದ್ರು, ಅದಕ್ಕೆ ಆ ಪಾತ್ರಗಳು ನಂಗೆ ತುಂಬ ಇಷ್ಟ ಆಗ್ತಾ ಬಂತು ಅಂತ. ಈ ಆಧ್ಯಾತ್ಮಿಕತೆಯ ಸ್ಪರ್ಶ ಎಲ್ಲಿ ಸಿಕ್ತು ಸರ್, ಯಾವತ್ತಿಂದ? ಆಧ್ಯಾತ್ಮಿಕತೆ ಸ್ಪರ್ಶ ಅಂದರೆ ನನಗೆ ಚಿಕ್ಕ ವಯಸ್ಸಿಂದ ನಾನು ಹೇಳ್ದಾಗೇನೆ, ನಾ ನೋಡಿ ನಮ್ಮ ಇವರು ಹೇಳ್ದಾಗೇನೆ, ಈ ಆಧ್ಯಾತ್ಮ ಅನ್ನೋದು ಬಡವರಿಗಲ್ಲ ಅಂತ. ಯಾರು ಹೊಟ್ಟೆ ತುಂಬಿರ್ತಾರೆ, ಯಾರು ಶ್ರೀಮಂತರಿರ್ತಾರೆ ಅವ್ರು ಮಾತ್ರ ಈ ಧ್ಯಾನ ಯೋಗ ಇಂಥದ್ರ ಬಗ್ಗೆ ತುಂಬ ಗಮನ ಹೋಗುತ್ತೆ ಅವರಿಗೆ. ಉದಾಹರಣೆಗೆ ತುಂಬ ಯಾವುದೋ ಒಂದು ಬಡತನದ ದೇಶ ಅಂತ ತಿಳ್ಕೊಳ್ಳಿ, ಒಂದು ಸೋಮಾಲಿಯಾ ಅಂತ ಒಂದು ದೇಶ, ಅಲ್ಲಿ ಹೋಗಿ ನೀವು ಯಾರಿಗಾದ್ರು ಧ್ಯಾನ ಹೇಳ್ಕೊಡ್ತೀನಿ ಬಾ ಅಂತ ಹೇಳಿದ್ರೆ ಅವ್ರೇನು ಮಾಡ್ಬೋದು ನಿಮಗೆ? ನಿಮಗೆ ಅವ್ರಿಗೆ ಬೇಕಾಗಿರೋದು ಊಟ ಬೇಕಾಗಿರುತ್ತೆ, ಏನು ಬೇಸಿಕ್ ನೀಡ್ಸ್ ಬೇಕಾಗಿರುತ್ತೆ ಆ ಥರ. ಚಿಕ್ಕ ವಯಸ್ಸಲ್ಲಿ ನಮಗೆ, ಆದರೆ ನಮ್ಮ ಊರುಗಳಲ್ಲಿ ನಮ್ಮ ಮನೆಗಳಲ್ಲೆಲ್ಲ ಒಂದು ತೀರಾ ಧಾರ್ಮಿಕವಾದಂತಹ ವಾತಾವರಣನೂ ಇರಲಿಲ್ಲ, ತೀರಾ ಆಧ್ಯಾತ್ಮಿಕವಾದಂತಹ ವಾತಾವರಣ ಇರಲಿಲ್ಲ. ಯಾಕೆಂತ ಹೇಳಿದ್ರೆ ನಮ್ಮ ತಂದೆ ತಾಯಿಗಳು ಮಕ್ಕಳು ಜಾಸ್ತಿ, ನಾನು 6ನೇ ಮಗ ಇದ್ದೀನಿ, ನಮಗೆ 5 ಜನ ಅಣ್ಣಂದ್ರಿದ್ರು, ನನಗೊಬ್ಳು ತಂಗಿ ಇದ್ಲು, 7 ಜನ ಮಕ್ಕಳು ನಾವು. ಅಷ್ಟು ಜನಕ್ಕೆ ಹೊಟ್ಟೆ ತುಂಬಿಸುವಂಥ ಒಂದು ಕಷ್ಟ ಅವರಿಗೆ ಆ ಕಾಲದಲ್ಲಿ ಇತ್ತು ತುಂಬ. ಆದರೆ ನನಗೆ, ನಾನು ಚಿಕ್ಕ ವಯಸ್ಸಲ್ಲಿ ಏನಾಗಿದೆ ಅಂದರೆ ತುಂಬ ಏಕಾಂಗಿ ಆಗಿಬಿಟ್ಟೆ ನಾನು, ನನ್ನೊಳಗೆ ನಾನಿರೋದು, ನನ್ನೊಳಗೆ ನಾನಿರೋದು, ತುಂಬ ಇಂಟ್ರಾವರ್ಟ್ ಆಗಿಬಿಟ್ಟಿದ್ದೆ ಅಂತ ಅನಿಸುತ್ತೆ. ಆದರೆ ಕೆಲವು ಸಮಯದ ನಂತರ ಅದೇನಾಯಿತು, ಸ್ವಲ್ಪ ಒಂಟಿತನ ಕಾಡೋದಕ್ಕೆ ಶುರುವಾಯಿತು ನನಗೆ, ಒಬ್ಬನಿಗೇನೆ ಒಂಟಿತನ ಶುರುವಾಯಿತು. ಯಾಕಂದರೆ ನನಗೆ ತುಂಬ ಸ್ನೇಹಿತರನ್ನು ಮಾಡ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ, ಆ ಥರದ್ದು ಸ್ವಲ್ಪ ಇದಾಯಿತು. ಇದೆಲ್ಲ ಆಗಿ ನನಗೆ ಮನಸ್ಸು ಒಳಗಡೆ ಒಂದು ತಳಮಳ, ಒಂದು ಮಾನಸಿಕವಾಗಿ ಒಂಥರ ಒತ್ತಡ ಶುರುವಾದಾಗ, ಆಗ ನಾನು ನಿಧಾನ ಈ ಸ್ಪಿರಿಚುವಾಲಿಟಿ ಕಡೆ ಬರೋಕ್ಕಾಯಿತು ನನಗೆ. ಈ ಧ್ಯಾನ ಆಗಲಿ ಯೋಗ ಆಗಲಿ ಇಂಥದ್ದೆಲ್ಲ ನಾನು ಅಳವಡಿಸ್ಕೊಂಡಿರೋದ್ರಿಂದ ನಾನು ನನ್ನ ಮಾನಸಿಕವಾಗಿ ಮತ್ತೆ ಸದೃಢ ಆಗಿ ನನ್ನ ದಾರಿನಲ್ಲಿ ನಾನು ಬರೋದಕ್ಕೆ ಒಂದು ಇದಾಯಿತು ನನಗೆ. ಆದ್ದರಿಂದ ಅದರದ್ದು ಮಹತ್ವ ಗೊತ್ತಾಯಿತು, ಮತ್ತು ಆ ಸಬ್ಜೆಕ್ಟ್ ಬಗ್ಗೆ ನನಗೆ ಒಂದು ಅಭಿರುಚಿ ಬಂತು. ನನ್ನ ಕಲಾಕೃತಿಗಳಲ್ಲಿ ಅದನ್ನೇ ಒಂದು ನಾನು ರಿಫ್ಲೆಕ್ಟ್ ಮಾಡುವಂಥ ಕಲಾಕೃತಿಗಳನ್ನ ರಚನೆ ಮಾಡೋದು ಕೂಡ ಸಾಧ್ಯ ಆಯಿತು ನನಗೆ. ಇನ್ನು ನೀವು ಬಾಲ್ಯದ ಬಗ್ಗೆ ಮಾತಾಡುವಾಗೆಲ್ಲ ಒಂದಷ್ಟು ಕಷ್ಟದ ದಿನಗಳ ಜೊತೆಗೆ ಸ್ವಾಭಿಮಾನದಿಂದ ಬದುಕೋದನ್ನ ಹೇಳ್ಕೊಟ್ರಲ್ಲ ಅಪ್ಪ ಅಮ್ಮ, ಅವ್ರು ನೆನೆಸ್ಕೊಳ್ತಾನೆ ಇರ್ತೀರಾ. ಸೊ ಈ ಒಂದು ಹಂತಕ್ಕೆ ಬಂದಾಗ ಅವ್ರು ಅದನ್ನ ನೋಡಿದಾರಾ, ಏನಂದಿದ್ರು? ನಮ್ಮ ತಂದೆ ಮತ್ತು ತಾಯಿ ಇಬ್ಬರೂ ಅವರು ತುಂಬ ಕಷ್ಟದಲ್ಲಿ ಬೆಳೆದಿದ್ರು ಕೂಡ, ಅವ್ರ ಜೀವನವನ್ನು ಕಷ್ಟದಲ್ಲಿ ಸಹಿಸಿದ್ರು ಕೂಡ, ಮಕ್ಕಳು ಚೆನ್ನಾಗಿರಬೇಕು, ಸ್ವಾಭಿಮಾನಿಗಳಾಗಿರಬೇಕು, ಯಾರ ಮುಂದೆ ತಲೆ ತಗ್ಗಿಸಬಾರ್ದು, ಆಮೇಲೆ ಚೆನ್ನಾಗಿ ಸಂಪಾದನೆ ಮಾಡಬೇಕು, ಜೀವನದಲ್ಲಿ ಚೆನ್ನಾಗಿರಬೇಕು ಅನ್ನೋಂಥ ಒಂದು ಆ ಥರ ಪರಿಸ್ಥಿತಿ ಇರು, ಚೆನ್ನಾಗಿ ಓದಬೇಕು ಆದ್ದರಿಂದ ಚೆನ್ನಾಗಿರಬೇಕು ಅಂತೆಲ್ಲ ಇಟ್ಟರು. ಅವ್ರ ಲಿಮಿಟೇಷನ್ಸಲ್ಲಿ ನಮಗೆ ಏನು ಮಾಡೋಕ್ಕಾಯಿತು ಅದನ್ನು ಖಂಡಿತ ಮಾಡಿದ್ದಾರೆ ಅವರು. ನಿಜ ಹೇಳಬೇಕಂದ್ರೆ ಅವ್ರಿಗೇನು ಮಾಡೋಕ್ಕಾಗಲಿಲ್ಲ. ಅವರು ನಮ್ಮನ್ನು ಬೆಳೆಸಿರೋದೇ ಒಂದು ದೊಡ್ಡ ಕಷ್ಟದಲ್ಲಿ ಬೆಳೆಸಿದ್ರು. ಆದರೆ ಅವರು ಒಂದಿಷ್ಟು ಮೌಲ್ಯಗಳನ್ನು ನಮ್ಮ ಮನಸ್ಸೊಳಗಡೆ ಹಾಕಿರೋದ್ರಿಂದ, ನಾವು ಹೆಂಗಿರಬೇಕು, ಯಾರ ಜೊತೆಗೆ
ಏನನ್ನು ಕೇಳಬಾರ್ದು, ಆಮೇಲೆ ಯಾರಿಗೂ ತಲೆ ತಗ್ಗಿಸಬಾರ್ದು, ಸ್ವಾಭಿಮಾನದಲ್ಲಿ ಇರಬೇಕು, ಕಷ್ಟ ಅಂತ ಬೇರೆ ಹತ್ರ ಹೇಳಬಾರ್ದು. ಇಂಥದ್ದೆಲ್ಲ ನಮ್ಮ ತಂದೆ ತಾಯಿಗಳು ನಮ್ಗೆ ಹೇಳ್ಕೊಟ್ಟಿರೋದ್ರಿಂದ ಏನಾಯಿತು ನಮಗೆ, ನಮ್ಮ ಜೀವನದಲ್ಲಿ ಆ ಸಮಯ ಏನಾಗಿರುತ್ತೆ, ಒಂಥರ ಹಸಿ ಮಣ್ಣಿದ್ದಂಗೆ. ಆವಾಗ ನೀವು ಯಾವ ವಿಗ್ರಹ ಮಾಡಿರ್ತೀರಿ ದೊಡ್ಡಾದ್ಮೇಲೆ ಅದು ಕಲ್ಲು ಥರ ಗಟ್ಟಿಯಾಗುತ್ತೆ. ನಮ್ಮ ವ್ಯಕ್ತಿತ್ವ ರೂಪಣೆ ಆಗೋದಕ್ಕೆ ಇದು ಕೂಡ ಒಂದು ಕಾರಣ ಆಯಿತು. ಕಷ್ಟ ಅನ್ನೋದು ದೈಹಿಕವಾದಂಥ ಕಷ್ಟ ಏನು ಬಹಳ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಬಟ್ ಮಾನಸಿಕವಾಗಿ ನಾನೇ ಕಷ್ಟಪಟ್ಟೆ ಬಿಟ್ಟರೆ ನನಗೆ ಯಾರು ಕಷ್ಟ ಕೊಟ್ಟಿಲ್ಲ. ಬಟ್ ನಾನೇ ಕಷ್ಟಪಟ್ಟೆ ಅಂತ ಅನಿಸುತ್ತೆ. ಬಟ್ ಎಲ್ಲದಕ್ಕೂ ಒಂದು ಕಾರಣ ಇರುತ್ತೆ, ಎಲ್ಲದೂ ಉಪಯೋಗಕರ ಆಗುತ್ತೆ. ಇನ್ಯಾವಾಗಲೂ ಇವತ್ತು ಪಟ್ಟಿರೋ ಕಷ್ಟ ನಾಳೆ ಇನ್ಯಾವಾಗಲೂ ಅದು ಒಂದು ಅನುಭವ ಆಗಿಬರುತ್ತೆ. ನಿಮ್ಮ ಕಲಾಕೃತಿಗಳಲ್ಲಿ ಅದು ರಿಫ್ಲೆಕ್ಟ್ ಆಗ್ಬೋದು. ಈ ಥರ ವಿಷಯಗಳಿಂದ ನಮಗೆ ಅದು ತುಂಬ ಯೂಸ್ಫುಲ್ ಆಯಿತು. ನಮ್ಮ ತಂದೆ ತಾಯಿ ಈಗ ನಮ್ಮನ್ನು ನೋಡೋ, ನಮ್ಮ ತಂದೆ ತೀರ್ಕೊಂಡು ಹೋದರು, ಬಟ್ ನಮ್ಮ ತಾಯಿ ಅವರು ನಮ್ಮ ತಾಯಿಯ ಪ್ರಭಾವ ನಮ್ಮ ಮೇಲೆ ತುಂಬ ಜಾಸ್ತಿ ಇದೆ. ನಮ್ಮ ತಂದೆ ನನಗೆ ತುಂಬ ಪ್ರೀತಿ ನಮ್ಮ ತಂದೆನ ಕಂಡ್ರೆ, ಆದರೆ ನಮ್ಮ ತಾಯಿ ತುಂಬ ಸ್ಟ್ರಿಕ್ಟ್. ಅವರು ಈ ಥರ ಇರಬೇಕು, ಮಕ್ಕಳು ಹಿಂಗಿರ್ಬೇಕಂದ್ರೆ ಹಿಂಗಿರಬೇಕು, ಇದೇ ಥರ ಇರಬೇಕು ಅಂತ ತುಂಬ ಸ್ಟ್ರಿಕ್ಟ್. ಅವರು ಸ್ಟ್ರಿಕ್ಟ್ಗೆ ಅವ್ರ ಕಟ್ಟುಪಾಡುಗಳಿಗೆ ನಾನು ಸಿಕ್ಕಾಕೊಳ್ಳೋಕ್ಕಾಗಲಿಲ್ಲ ನನಗೆ. ಯಾಕಂದರೆ ನನಗೆ ನನ್ನ ಸ್ವತಂತ್ರ ಮನೋಭಾವ, ನನಗೆ ನಮ್ಮ ಮನೆಯಲ್ಲೇ ಯಾರ ಮಾತನ್ನು ನಾನು ಕೇಳಿ ಅವ್ರು ಹೇಳ್ದಂಗೆ ಅವ್ರ ಥರಕ್ಕೆ ಒಳ್ಳೆಯನಾಗಿ ಇರೋಕ್ಕಾಗಲಿಲ್ಲ ನನಗೆ. ಬಟ್ ಇವತ್ತಿಗೂ ನಮ್ಮ ತಾಯಿಗೆ ನನ್ನ ಬಗ್ಗೆ ಬಹಳ ಒಂದು ಸಂತೋಷ ಇದೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಅವರ ಜೀವನ ಮತ್ತು ಅವರ ಜೀವನವನ್ನು ನೋಡುವ ಕ್ರಮ ಆಗಲಿ, ಅವರು ಜೀವನದ ಮೌಲ್ಯಗಳು ಮತ್ತು ಅವ್ರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಈಗ ಒಂದು ಜೀವನದಲ್ಲಿ ಚೆನ್ನಾಗಿದ್ದಾನಪ್ಪ ಅಂತ ಅಂದರೆ ಅವರ ಒಂದು ಸ್ಟ್ಯಾಂಡರ್ಡ್ ಬೇರೆ ಇರ್ಬೋದು ಅಂತ ಅನಿಸುತ್ತೆ. ಚಿತ್ರ ಬರೆಯೋದು, ಆರಾಮಾಗಿರೋದು, ಇದೆಲ್ಲ ಬಹುಶಃ ಅವ್ರಿಗೆ ಇಷ್ಟ ಇಲ್ಲದೆ ಇರ್ಬೋದು. ಅವರಿಗೆ ಒಳ್ಳೆ ದುಡ್ಡು ಮಾಡುವಂಥ ಯಾವುದೋ ಒಂದು ಒಳ್ಳೆ ಕೆಲಸನೋ, ಸಮಾಜದಲ್ಲಿ ದೊಡ್ಡ ಗೌರವ ಬರುವಂಥ ಒಂದು ದೊಡ್ಡ ಕೆಲಸನ, ಇದೆಲ್ಲ ನಮಗೆ ಮಾಡೋಕ್ಕಾಗಲಿಲ್ಲ, ತೊಗೊಳಕ್ಕಾಗಲಿಲ್ಲ ಅಂತ ಅಷ್ಟು ಬೇಸರನೂ ಇರ್ಬೋದು. ಅದ್ರ ಬಗ್ಗೆ ನಾನು ಹೇಳೋಕ್ಕಾಗಲ್ಲ. ಆದರೆ ನಮ್ಮ ಪ್ರಕಾರ ಸರ್, ನಂಗೆ ನೀವೆಲ್ಲ ಹೇಳಬೇಕಾದ್ರೆ ಒಂದು ಮಾತು ನೆನಪಾಯಿತು. ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿ ಮಾಡಿ ಅಂತ. ಬಹುಶಃ ಒಂದು ಕಲಾ ಪ್ರಪಂಚಕ್ಕೆ ನೀವೊಂದು ಆಸ್ತಿಯಾಗಿ ಇವತ್ತಿದ್ದೀರಾ ಅಂತ, ಅದಕ್ಕಿಂತ ದೊಡ್ಡ ಆತ್ಮತೃಪ್ತಿ ನಿಮಗೂ ಇಲ್ಲ ಆ್ಯಂಡ್ ನಮಗೆ ಪ್ರೇಕ್ಷಕರಿಗಿರ್ಬೋದು ಅಥವಾ ಕಲಾ ರಸಿಕರಿಗಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನು ನಿಮ್ಮ ಪೇಂಟಿಂಗ್ ಬಗ್ಗೆ ಮಾತಾಡೋದಾದರೆ, ಆ ಬಣ್ಣಗಳಲ್ಲೇ ಒಂದು ಹಲವಾರು ರೀತಿಯ ವಿಭಿನ್ನತೆ ಇದೆ ಅಂತ, ಆ ಬಣ್ಣಗಳ ಆಯ್ಕೆ ಹೇಗೆ, ಯಾವ ರೀತಿಯ ಬಣ್ಣಗಳಿದು ಹೇಗೆ ಅಂತ? ಅದು ಇದು ಒಂದು ಪರ್ಸನಲ್ ಚಾಯ್ಸ್ ಅಂತ ಹೇಳ್ತಾರೆ. ಪ್ರತಿಯೊಬ್ಬ ಕಲಾವಿದನಿಗೂ ಕೂಡ ಕೆಲವರು ಬ್ರೈಟ್ ಕಲರ್ ಚೂಸ್ ಮಾಡ್ತಾರೆ, ಕೆಲವು ಕಲಾವಿದರು ನೋಡಿ ತುಂಬ ಡಾರ್ಕ್ ಇರುತ್ತೆ. ಇನ್ನು ತುಂಬ ಹಳೆ ಕಲಾವಿದರನ್ನೆಲ್ಲ ನೋಡಿಬಿಟ್ರೆ ನಿಮಗೆ ಒಂದು ಸೈಕಾಲಜಿ ಸ್ಟಡಿ ಆಗಿರುತ್ತೆ. ನಿಮ್ಮ ಒಂದು ಪೇಂಟಿಂಗ್ ಜರ್ನಿ ನೋಡಿದ್ರೆ ಒಬ್ಬ ಕಲಾವಿದನ್ನ ಮೊದಲಿಂದ ಹಿಡಿದು ಇವತ್ತಿನ ತನಕ ಯಾವ ಥರ ಪೇಂಟಿಂಗ್ ಮಾಡಿದಾನೆ ಅಂದರೆ ಅವನ ಲೈಫ್ ಹಿಸ್ಟ್ರಿನೇ ಹೇಳ್ಬೋದು ನೀವು. ಇದನ್ನು ಚಿಕ್ಕ ಮಕ್ಕಳ ವಿಷಯದಲ್ಲಿ ಹೇಳ್ತಾರೆ. ಚಿಕ್ಕ ಮಕ್ಕಳು ಏನು ಬರೀತಾರೆ, ಮನೆಯಲ್ಲಿರೋ ಮಗು ಏನೋ ಬರಿತಾ ಇರುತ್ತೆ, ಆ ಮಗು ಸಂತೋಷವಾಗಿದೆಯಾ, ಖುಷಿಯಾಗಿದೆಯಾ, ಅದು ಅಟ್ಮಾಸ್ಫಿಯರ್ ಹೆಂಗಿದೆ ಅನ್ನೋದನ್ನ ಆ ಮಗು ಬರೆದಿರೋ ಚಿತ್ರಗಳನ್ನ ಒಟ್ಟೊಟ್ಟಿಗಿಟ್ಟು ನೋಡಿಬಿಟ್ರೆ ಅದ್ರ ಬಾಲ್ಯ ಹೆಂಗಿದೆ ಅಂತ ಹೇಳ್ಬೋದು. ಅದೇ ಥರನೇ ಕಲಾವಿದ ಏನು ದೊಡ್ಡ ಮನುಷ್ಯ ಅಲ್ಲ, ಅವನೊಬ್ಬ ಚಿಕ್ಕ ಹುಡುಗನೇ ಇರ್ತಾನೆ. ಒಬ್ಬ ಚಿಕ್ಕ ಹುಡುಗನ ಒಂದು ಬಾಲ್ಯದ ಮನಸ್ಥಿತಿ ಇಲ್ಲದೇ ಇದ್ದರೆ ತುಂಬ ಲಾಜಿಕಲ್ ಆಗಿಬಿಟ್ರೆ ಒಬ್ಬ ಕಲಾವಿದನಿಗೆ ಚಿತ್ರಗಳನ್ನ ರಚನೆ ಮಾಡೋಕ್ಕಾಗಲ್ಲ. ತುಂಬ ಮೆಚೂರ್ಡ್ ಪರ್ಸನಾಲಿಟಿ ಇದ್ದರೆ, ಮನುಷ್ಯ ಮೆಚೂರ್ಡ್ ಇರ್ತಾನೆ, ಆದರೆ ಅವನ ಭಾವನೆಗಳು ಒಬ್ಬ ಬಾಲಕನ ಭಾವನೆಗಳು ಇರುತ್ತೆ ಅವನ ಹತ್ರ. ಆ ಬಣ್ಣಗಳು ಕೂಡ ನೀವು ಆ ಬಣ್ಣಗಳನ್ನು ಉಪಯೋಗಿಸೋದನ್ನು ನೋಡೋದ್ರ ಮೂಲಕ ಅವನ ಮನಸ್ಥಿತಿ ಹೇಗಿದೆ ಅಂತಲೂ ಕೂಡ ಹೇಳ್ಬೋದು. ಅವನೇನು ಅಭಿವ್ಯಕ್ತಿ ಮಾಡಿಸೋದಕ್ಕೆ ಟ್ರೈ ಮಾಡ್ತಿದ್ದಾನೆ ಅನ್ನೋದು ಕೂಡ ಹೇಳ್ಬೋದು. ನಾನು ನನ್ನ ಕಲಾಕೃತಿಗಳಲ್ಲಿ ಸ್ವಲ್ಪ ಡಾರ್ಕಿಶ್ ಕಲರ್ಗಳನ್ನ ಯೂಸ್ ಮಾಡ್ತೀನಿ, ಬ್ರೈಟ್ ಕಲರ್ಸ್ನು ಯೂಸ್ ಮಾಡ್ತೀನಿ, ಎರಡನ್ನೂ ಬ್ಯಾಲೆನ್ಸ್ ಮಾಡ್ತೀನಿ ನಾನು. ನನಗೆ ಮುಖ್ಯವಾಗಿ ಒಂದು ಕಲಾಕೃತಿನಲ್ಲಿ ಸ್ವಲ್ಪ ನಿಗೂಢತೆ ಇರಬೇಕು ಅಂತ ಇಷ್ಟ. ಯಾವುದೇ ಕಲಾಕೃತಿನಲ್ಲಾದ್ರೂ ಏನೋ ಒಂದು ಅಂಶ ಇರಬೇಕು ಅದರಲ್ಲಿ. ಅಂದರೆ ನಿಮಗೆ ಒಂದು 60 ಭಾಗ ಅರ್ಥ ಆದರೆ ಒಂದು 40 ಭಾಗ ಅರ್ಥ ಆಗದೇ ಇರೋದು ಇರುತ್ತೆ. ಅದು ಎಷ್ಟೋ ಸರಿ ನಾನು ಒಂದು ಕಲಾಕೃತಿ ರಚನೆ ಆದಮೇಲೆ ನಾನು ಅದರಿಂದ ಹೊರಗಡೆ ಬಂದ ಮೇಲೆ ಬಂದು ನಿಂತ್ಕೊಂಡ್ರೆ, ಇದೇ ವಿಶೇಷತೆ. ಈಗ ಒಂದು ಮನೆ ಕಟ್ಟಿರ್ತಾರೆ, ಒಬ್ಬ ಯಾರೋ ಒಬ್ಬ ಕಟ್ತಾನೆ, ಅವನು ಹೊರಗಡೆ ಬಂದರೆ ಅವ್ನ ಮನೆಯೊಳಗೆ ಹೋಗಂಗೇ ಇಲ್ಲ. ಅವನೇನು ಮಾಡ್ತಾನೆ, ಆ ಮನೆ ನಾನೇ ಕಟ್ಟಿರೋದು ಹೆಂಗಿದೆ ಅಂತ ಹೊರಗಡೆಯಿಂದ ನೋಡ್ತಾನೆ, ಇದು ಎಷ್ಟು ಅನುಕೂಲಕರವಾಗಿದೆಯೋ ಇಲ್ಲವಾ ಅನ್ನೋ. ಕಲಾಕೃತಿಗಳು ಅಷ್ಟೇ, ಈ ಕಲಾವಿದನಿಗೆ ವಿಶೇಷ. ಈಗ ಡಾನ್ಸರು ತನ್ನ ಈಗ ನೋಡ್ಬೋದು ಈಗ ಡಿಜಿಟಲ್ಲಿ, ಆದರೆ ಮೊದಲೆಲ್ಲ ಏನಾಗ್ತಾರೆ, ಡಾನ್ಸರ್ ತನ್ನ ಡಾನ್ಸ್ ತಾನು ನೋಡೋಕೆ ಆಗ್ತಿರ್ಲಿಲ್ಲ. ಕಲಾವಿದ ಅವನ ಕಲಾಕೃತಿನ ಅವನೇ ನೋಡ್ಬೋದು, ಅವನೇ ಪ್ರೇಕ್ಷಕ ಆಗ್ತಾನೆ ಕಲಾಕೃತಿ ರಚನೆ ಆದಮೇಲೆ.
ಎಷ್ಟೋ ಕಲಾಕೃತಿ ನನಗೆ ಇಷ್ಟ ಆಗದೇ ಇರುವಂತ ಕಲಾಕೃತಿಗಳಿದ್ದಾವೆ, ನಾನೇ ಮಾಡಿರೋದು ನನಗೆ ಇಷ್ಟ ಆಗದೇ ಇರುವಂಥದ್ದು. ನನಗೆ ಇಷ್ಟ ಆಗೋಂಥ ಕಲಾಕೃತಿ ಇರುತ್ತೆ, ಅದು ಬೇರೆಯವ್ರಿಗೆ ಇಷ್ಟ ಆಗದೇನೆ ಇರ್ಬೋದು. ಬಟ್ ಆ ಸಂದರ್ಭದಲ್ಲಿ ಆ ಒಂದು ಕಲಾಕೃತಿ ಬರುತ್ತೆ. ಬಣ್ಣಗಳನ್ನು ನಾನು ತುಂಬ ಕಾನ್ಷಿಯಸ್ಲಿ ನಾನು ಇದೇ ಬಣ್ಣನ ಯೂಸ್ ಮಾಡಬೇಕು ಅಂತ ಮಾಡಲ್ಲ. ಬಹಳಷ್ಟು ಕಲಾಕೃತಿಗಳು ಆಯಾಯ ಬಣ್ಣ ತಾನೇ ತಾನೇ ಪೇಂಟಿಂಗ್ಸ್ ಆಗುತ್ತೆ. ನನ್ನ ಇದರಲ್ಲಿ ತುಂಬ ಕಾನ್ಷಿಯಸ್ಲಿ ನಾನು ಡಿಸೈಡ್ ಮಾಡೋಕ್ಕೆ ಹೋಗಲ್ಲ ಈ ಕಲಾಕೃತಿ ಈ ಬಣ್ಣದಲ್ಲಿ ಬಂದರೆ. ಬಟ್ ಒಂದು ಐಡಿಯಾ ಇರುತ್ತೆ, ಅದನ್ನು ಡೆವಲಪ್ ಆಗ್ತಾ ಹೋಗುತ್ತೆ. ಯಾವ ಕಲಾಕೃತಿನೂ ನಾನು ಫಸ್ಟೇ ಪ್ರಿಪ್ಲ್ಯಾನ್ ಮಾಡಿ ಈ ಥರ ಈ ಸಬ್ಜೆಕ್ಟ್ ಮೇಲೆ ಈ ಥರ ಮಾಡ್ತೀನಿ ಅಂತ ಮಾಡಲ್ಲ. ಅದು ಒಂದು ಶುರು ಮಾಡಿದ್ರೆ ಅದು ಹಂಗೆ ಡೆವಲಪ್ ಆಗ್ತಾ ಎಲ್ಲೇನೇನು ತೊಗೊಳ್ತಾನೆ ಹೋಗುತ್ತೆ ಕಲಾಕೃತಿ. ಸೊ ಇದೊಂದು ವಿಶೇಷ, ನಾನು ಯಾವುದೇ ಕಲಾಕೃತಿನ ತುಂಬ ಪ್ಲ್ಯಾನ್ ಮಾಡಲ್ಲ. ಕ್ಯಾನ್ವಾಸ್, ಒಂದು ಪ್ಲೈನ್ ಬ್ಲ್ಯಾಂಕ್ ಕ್ಯಾನ್ವಾಸ್ ಮುಂದೆ ಕೂತ್ಕೊಂಡ್ರೆ ನನಗೆ ಆ ಸಂದರ್ಭದಲ್ಲಿ ಏನು ಮಾಡಬೇಕಂತ ಅನಿಸುತ್ತೆ ಅದನ್ನೇ ಮಾಡ್ತಾ ಹೋಗ್ತೀನಿ ನಾನು. ಇನ್ನು ಪೇಂಟಿಂಗ್ ವಿಷಯಕ್ಕೆ ಬಂದರೆ ಎಷ್ಟು ಟೈಮ್ ತಗೊಳ್ತೀರಾ? ಸರಿ ಸುಮಾರು ಒಂದೊಂದಕ್ಕೆ ಒಂದೊಂದು ಟೈಮಿಂಗ್ಸ್ ಇರುತ್ತೆ. ಹೌದು, ಒಂದು ಸರಿ ಸುಮಾರು ಒಂದು ತಗೊಳ್ತೀರಾ? ಈ ಕಲಾಕೃತಿ ರಚನೆಗೂ ಅಷ್ಟೇ, ಯಾವಾಗ ನಮಗೆ ಈ ಟೈಮ್ ಬಾಂಡಿಂಗ್ ಇರುತ್ತೆ ಅಂದರೆ, ಈಗ ಯಾರೋ ಒಂದು ಕಸ್ಟಮೈಸ್ಡ್ ಪೇಂಟಿಂಗ್ ಕೇಳಿದ್ರೆ, ಯಾರೋ ಒಬ್ಬರಿಗೆ ಈ ಥರದೊಂದು ಪೇಂಟಿಂಗ್ ಬೇಕಾಗಿದೆ ಅಂದಾಗ ಆವಾಗ ಮಾತ್ರ ನಾವು ಇದಕ್ಕೆ ಎಷ್ಟು ಸಮಯದೊಳಗೆ ಕೊಡಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಮನೆ ಇನಾಗ್ರೇಷನ್ ಮಾಡ್ತಿದ್ದಾರೆ, ಅವ್ರಿಗೊಂದು ಪೇಂಟಿಂಗ್ ಬೇಕಾಗಿರುತ್ತೆ, ಇಂಥದ್ದೇ ಬೇಕಾಗಿರುತ್ತೆ ಅಂದಾಗ ನಾವು ಅದನ್ನು ಮಾಡಿಕೊಟ್ರೆ ಇಷ್ಟು ಸಮಯ ಅಂತ ಟೈಮ್ ಲಿಮಿಟ್ಸ್ ಇರುತ್ತೆ. ನಾವು ಜನರಲ್ ಆಗಿ ಒಂದು ಪೇಂಟಿಂಗ್ ಮಾಡುವಾಗ, ನಾನು ಈಗಾಗಲೇ ಹೇಳಿದಾಗೆ ಯಾವಾಗ ಅದು ಟೈಮಿಂಗ್ಸು ಹೇಳೋದು ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ, ನಮಗೆ ಒಂದು ಫಿಕ್ಸೆಡ್ ಆಗಿರುವಂಥ ಒಂದು ಸಬ್ಜೆಕ್ಟ್ ಆಗಲಿ ಒಂದು ಫಾರ್ಮೆಟ್ ಆಗಲಿ ಇಷ್ಟು ಹಿಂಗೆ ಅಂತ ಇರಲ್ಲ. ಒಂದು ಪೇಂಟಿಂಗನ್ನು ಡೆವಲಪ್ ಮಾಡ್ತಾ ಹೋಗ್ತೀವಿ. ಕೆಲವೊಂದು ಸಂದರ್ಭದಲ್ಲಿ ಆ ಪೇಂಟಿಂಗ್ ಅರ್ಧ ನಿಂತೋಗ್ಬಿಡುತ್ತೆ. ಆ ಅರ್ಧ ನಿಂತಿರೋ ಪೇಂಟಿಂಗ್ನ ಒಂದು ಮೂಲೆಲಿಟ್ಟರೆ ಅದು ಇನ್ನೊಂದು 2-3 ವಾರ ಬಿಟ್ಟು ಮತ್ತೆ ಅದ್ರ ಮೇಲೆ ಸ್ವಲ್ಪ ವರ್ಕ್ ಮಾಡ್ಬೋದು. ಕೆಲವೊಂದು ಸರಿ ಅದನ್ನು ಒಂದು 6 ತಿಂಗಳು ಅದನ್ನು ಮುಟ್ಟದೇನೂ ಇರ್ಬೋದು. ಕೆಲವೊಂದನ್ನ ಪೇಂಟಿಂಗನ್ನ ಕೂತ್ಕೊಂಡು ಕಂಟಿನ್ಯೂಸ್ ಆಗಿ ಒಂದು ಮ್ಯಾಕ್ಸಿಮಮ್ ವರ್ಕ್ ಮುಗಿಸ್ಬಿಡ್ಬೋದು, ಒಂದು ದಿವಸ 2 ದಿವಸಲ್ಲೇ ಮುಗಿಸ್ಬೋದು. ಕೆಲವೊಂದು ಒಂದು ವಾರ 2 ವಾರನೂ ತಗೊಳುತ್ತೆ. ನಮ್ಮಲ್ಲಿ ತುಂಬ ಟೈಮ್ ರಿಸ್ಟ್ರಿಕ್ಷನ್ಸ್ ಇಟ್ಕೊಂಡು ಏನು ವರ್ಕ್ ಮಾಡಲ್ಲ, ಅದು ತುಂಬ ಆರಾಮಾಗಿ ವರ್ಕ್ ಮಾಡೋದ್ರಿಂದ ಒಂದೊಂದು ಪೇಂಟಿಂಗ್ 1 ವಾರ ಅಂತೂ ತಗೊಂಡೇ ತಗೊಳುತ್ತೆ. ಇನ್ನು ವ್ಯಕ್ತಿ ಚಿತ್ರ ಬಿಡಿಸೋ ವಿಷಯಕ್ಕೆ ಬಂದರೆ, ನಾವು ನೋಡಿದ್ವಿ ಪುನೀತ್ ರಾಜ್ಕುಮಾರ್ ಅಂತಿರ್ಬೋದು, ಸುಮಾರು ಜನ ಪ್ರಖ್ಯಾತಿರ ಚಿತ್ರವನ್ನು ಬಿಡಿಸಿದ್ದೀರ. ಅದು ಹೇಗೆ ಸಾಧ್ಯ ಸರ್? ಅಂದರೆ ಒಂದು ಫೋಟೋ ತೆಗೆಯೋದಕ್ಕೂ ಒಂದು ಬಿಡಿಸೋದಕ್ಕೂ ಸೇಮ್ ಟು ಸೇಮ್ ಕಾಣಿಸುತ್ತೆ, ಅದು ಹೇಗೆ ಸಾಧ್ಯ ಆಗುತ್ತೆ? ಅದು ನೀವು ಸ್ಪೀಡ್ ಪೇಂಟಿಂಗ್ ಬಗ್ಗೆ ಕೇಳ್ತಾ ಇದ್ರಿ. ಚಿತ್ರಕಲೆಯಲ್ಲಿ ಸುಮಾರು ವಿಭಾಗಗಳಿದೆ. ಈಗ ರಿಯಲಿಸ್ಟಿಕ್ ಅಂತ ಹೇಳ್ತೀವಿ ನಾವು, ಅಂದರೆ ರಿಯಲಿಸ್ಟಿಕ್ ಅಂತ ಹೇಳಿದ್ರೆ ನೈಜತೆಯಾಗಿ ಹೇಗಿರುತ್ತೆ ಹಾಗೇನೆ, ಫೋಟೋ ರಿಯಲಿಸಮ್ ಅಂದರೆ ಫೋಟೋದಲ್ಲಿ ಇದ್ದು ಇರೋ ಥರ ಬರೆಯೋದು ಅಂತ. ಆಮೇಲೆ ನಿಮಗೆ ಮಾಡರ್ನ್ ಇದೆ, ಅಬ್ಸ್ಟ್ರಾಕ್ಟ್ ಇದೆ, ಆ ಥರ ಇದೆ. ಇದರಲ್ಲಿ ಇದೆಲ್ಲದಕ್ಕೂ ಇದು ಒಂದು ಥರದ ಚಿತ್ರಕಲೆ. ಅದರಲ್ಲಿ ಇನ್ನೊಂದು ವಿಭಿನ್ನವಾದಂತಹ ಒಂದು ವಿಭಾಗ ಯಾವುದು ಅಂದರೆ ಈ ಸ್ಪೀಡ್ ಪೇಂಟಿಂಗು. ಇದು ಒಂದು ಸ್ಟೇಜು, ಅದ್ರ ಮೇಲೆ ಒಂದು ಸ್ಟೇಜು ಮುಂಭಾಗದಲ್ಲಿ ಒಂದು 100-600 ಜನ ಕೂತ್ಕೊಂಡಿರ್ತಾರೆ, 1000-1000 ಜನ ಕೂತಿರ್ತಾರೆ. ಕಲಾವಿದ ಸ್ಟೇಜ್ ಮೇಲೆ ಬಂದು ಒಂದು 5-6 ನಿಮಿಷದೊಳಗಡೆ ಒಂದು ದೊಡ್ಡ ಕ್ಯಾನ್ವಾಸ್ ಮೇಲೆ ಒಂದು ಪೇಂಟಿಂಗನ್ನು ಮಾಡಿಬಿಡೋದು, ಮುಗಿಸ್ಬಿಡ್ತಾರೆ. ನೋಡ್ತಾ ಇರೋ ಜನ ಒಂದು 2 ನಿಮಿಷ ಆ ಕಡೆ ಈ ಕಡೆ ನೋಡಿದ್ರೆ ಮಿಸ್ ಆಗುತ್ತೆ. ಅಷ್ಟು ಫೋಕಸ್ ಮಾಡಿ ನೋಡಬೇಕು, 5 ನಿಮಿಷದಲ್ಲಿ ಮುಗಿದು ಹೋಗ್ಬಿಡುತ್ತೆ. ಇದು ಒಂದು ವಿಭಿನ್ನವಾದ್ದು, ಇದನ್ನು ಬಹಳ ಕಡಿಮೆ ಜನ ಕಲಾವಿದರು ಮಾಡ್ತಾರೆ. ಈ ಕಲೆ ಮಾಡೋದಕ್ಕೆ ತುಂಬ ಒಂದು ಪ್ರಾಕ್ಟೀಸ್ ತುಂಬ ಇರಬೇಕು, ತುಂಬ ಪ್ರಾಕ್ಟೀಸ್ ಮಾಡಬೇಕು. ಒಂದು ಎರಡನೇದಾಗಿ ಈ ನಾವು ಸ್ಟೇಜ್ ಮೇಲೆ ಮಾತ್ರ 5 ನಿಮಿಷ ಮಾಡೋದು, ಅದಕ್ಕೆ ಪ್ರಿಪರೇಷನ್ ದಿನಗಟ್ಟಲೆ ಮಾಡಿರ್ತೀವಿ. ಮುಖ್ಯವಾಗಿ ಇದೇನೆ ಅದರ ಸೀಕ್ರೆಟ್. ನಾವು ಸ್ಟೇಜ್ ಮೇಲೆ ಹೋಗಿ 5 ನಿಮಿಷ ಬರಿತೀವಿ ಅಂದರೆ ಯಾವಾಗ್ಲೂ ಹೋಗಿ 5 ನಿಮಿಷದಲ್ಲೇ ಎಲ್ಲದನ್ನು ಮಾಡೋಕ್ಕಾಗಲ್ಲ. ಯಾವುದನ್ನು ಮಾಡಬೇಕು ಅನ್ನೋದನ್ನು ನಾವು ಮೊದಲನೇ ನಿರ್ಧಾರ ಮಾಡಿ ಅದಕ್ಕೋಸ್ಕರ ದಿನಗಟ್ಟಲೆ ಪ್ರಿಪ್ರೇಷನ್ ಮಾಡಿಕೊಂಡು ಮಾಡ್ತೀವಿ. ಆದ್ದರಿಂದ ಅದು 5 ನಿಮಿಷಕ್ಕೆ ಆಗುತ್ತೆ. ಅದು ಬಹಳ ಸಮಯ, ಅದು ಒಂದು ಏನು ಎಂಟರ್ಟೈನ್ಮೆಂಟ್ ಬೇಸಿಸ್ ಆಗಿರುತ್ತೆ. ಅಂದರೆ ಜನಗಳಿಗೆ ವಾವ್ ಅಂತ ಅನಿಸೋದು ಅದರ ಉದ್ದೇಶ. ಆದರೆ ನಾವೇನು ರೆಗ್ಯುಲರ್ ಆಗಿ ಏನು ಪೇಂಟಿಂಗ್ಸ್ ಮಾಡ್ತೀವಿ ಅದಕ್ಕೆ ಬರೀ ಜನರನ್ನ ಎಂಟರ್ಟೈನ್ ಮಾಡೋವಂಥದ್ದಲ್ಲ. ನಾನೇನೋ ಒಂದು ಸಂದೇಶ ಕೊಡೋದಿರುತ್ತೆ. ನಮ್ಮ ಈ ಜನ ಜೀವನವನ್ನು ನಾವು ಕಟ್ಟುಕೊಟ್ಟು ಇನ್ನೊಂದು 100 ವರ್ಷ ಬಿಟ್ಟರೆ ಇವತ್ತು ಹೆಂಗಿರೋದು ಅನ್ನೋದು ಇವತ್ತಿನ ಪೇಂಟಿಂಗ್ ನೋಡೋರು ಕೂಡ ಒಂದು ದಾಖಲೆ ಆಗುತ್ತೆ. ಇದು ಕೂಡ ಒಂದು ಇತಿಹಾಸದ ಭಾಗ ಆಗುವಂಥ ಕೆಲಸಗಳನ್ನ ಮಾಡ್ತೀವಿ. ಅದಕ್ಕೂ ಇದಕ್ಕೂ ತುಂಬ ವ್ಯತ್ಯಾಸ ಇದೆ.
ಅದು ಮಾಡಬೇಕಂದ್ರೆ ಬೇರೆ ತರದ ನಾಲೆಡ್ಜ್ ಇರಬೇಕು, ಬೇರೆ ತರ ಪರಿಶ್ರಮ ಬೇಕು. ಇದನ್ ಮಾಡಬೇಕಂದ್ರೆ ಇದಕ್ಕೆ ಬೇರೆ ತರ ಪರಿಶ್ರಮ ಮತ್ತೆ ಬೇರೆ ತರ ನಾಲೆಡ್ಜ್ ಇರಬೇಕಾಗುತ್ತೆ. ಯಾವುದೇ ಒಂದು ಕಲಾವಿದರ ಕಲೆಗೆ ಬೆಲೆ ಕೊಟ್ಟಕ್ಕೆ ಸಾಧ್ಯ ಇಲ್ಲ. ಬಟ್ ಇದೊಂದು ಪ್ರಶ್ನೆ ಏನು ಅಂದ್ರೆ, ನಿಮ್ಮ ನೀವು ಬರೆದಂತಹ ಚಿತ್ರಕಲೆಯಲ್ಲಿ ಹೈಯೆಸ್ಟ್ ಮೊತ್ತವನ್ನ ಕೊಟ್ಟು ಕೊಂಡುಕೊಂಡಂತಹ ಚಿತ್ರ ಯಾವುದು ಅಂತ ನೆನಪಿದೆಯಾ? ಚಿತ್ರಕಲೆಗೆ ನೀವು ಈಗಾಗಲೇ ಹೇಳಿದ್ರಿ ಈ ವಿಷಯನ, ನಾನು ಜನರಲ್ ಆಗಿ ಒಂದು ಏನು ಮಾತು ಹೇಳಬೇಕಂದ್ರೆ, ಯಾವ ಪೇಂಟಿಂಗಿಗೂ ಕೂಡ ಇದ್ರ ಬೆಲೆ ಇಷ್ಟು ಅಂತ ಟ್ಯಾಗ್ ಲೈನ್ ಇಲ್ಲ ಯಾವುದೇ ಪೇಂಟಿಂಗಿಗೆ. ಈಗ ಒಂದು ಚಿಕ್ಕ ಪೇಂಟಿಂಗ್ ಬೆಲೆ ಜಾಸ್ತಿ ಇರ್ಬೋದು, ದೊಡ್ಡ ಪೇಂಟಿಂಗ್ ಬೆಲೆ ಕಡಿಮೆ ಇರ್ಬೋದು. ಯಾಕೆ ಅಂತ ಹೇಳಿದ್ರೆ, ಮತ್ತೆ ಒಬ್ಬ ಕಲಾವಿದ ಬರೆದಿರೋಂಥದ್ದು ಅದೇ ಥರ ಚಿತ್ರನ ಇನ್ನೊಬ್ಬ ಬರೆದಿದ್ರು ಕೂಡ ಬೆಲೆ ವ್ಯತ್ಯಾಸ ಆಗುತ್ತೆ. ಇದ್ರದ್ದು ಬೆಲೆನ ಯಾವ ಥರ ಲೆಕ್ಕ ಹಾಕ್ತಾರೆ ಅಂತ ಹೇಳಿದ್ರೆ, ಯಾವುದೇ ಯಾವ ಕಲಾವಿದ ಬರೆದಿದ್ದಾನೆ ಅವನ ಪರಿಶ್ರಮ ಏನು, ಇದುವರೆಗೆ ಅವನ ಪರಿಶ್ರಮ ಏನು, ಅವನು ಎಲ್ಲೆಲ್ಲಿ ಎಕ್ಸಿಬಿಷನ್ ಮಾಡಿದರೆ, ಅವನೊಂಥರ ಬ್ರ್ಯಾಂಡ್ ಇದ್ದಂಗೆ. ಈಗ ಒಂದೇ ವಸ್ತು ಎರಡು ಬ್ರ್ಯಾಂಡ್ ಇದ್ದರೆ ಬೇರೆ ಬೇರೆ ಬೆಲೆ ಹೇಗಾಗುತ್ತೆ, ಅದೇ ಥರನೇ ಒಬ್ಬ ಕಲಾವಿದನ ಪರಿಶ್ರಮ ಏನು ಅನ್ನೋದ್ರ ಮೇಲೆ ಬೆಲೆ ನಿರ್ಧಾರ ಆಗುತ್ತೆ. ಮತ್ತು ತಗೊಳ್ತಿರೋರು ಯಾರು ಅನ್ನೋದ್ರ ಮೇಲೆ. ಈಗ ಒಂದು ಪೇಂಟಿಂಗಿಗೆ 10 ಲಕ್ಷ ರೂಪಾಯಿ ಹೇಳಿದ್ರೆ 10 ಲಕ್ಷ ಕೊಡುವಷ್ಟು ಸಾಮರ್ಥ್ಯ ಇರೋದು ನಿಮ್ಗೆ ಸಿಗಬೇಕು. ಎಷ್ಟೋ ಜನ ಕಲಾವಿದರಿಗೆ ಈ ಬೈಯರ್ಸು ವರ್ಕ್ ತುಂಬ ಚೆನ್ನಾಗಿರ್ಬೋದು, ಆದರೆ ಈ ಬೈಯರ್ಸು ಅಷ್ಟು ಕೊಟ್ಟು ತಗೊಳ್ಳೋಂಥ ಒಬ್ಬ ಬೈಯರ್ಸ್ ಎಲ್ಲಿದ್ದಾನೆ ಅಂತಲೇ ಗೊತ್ತಿರಲ್ಲ. ಆದ್ದರಿಂದ ಈ ಕಲೆಗೆ ಇಷ್ಟೇ ಬೆಲೆ ಅಂತ ನಾವು ಫಿಕ್ಸ್ ಮಾಡೋಕ್ಕಾಗಲ್ಲ. ಒಬ್ಬೊಬ್ಬ ಕಲಾವಿದನ ಬೆಲೆ ಒಂದೊಂದು ಬದಲಾಗುತ್ತೆ. ಕಲಾವಿದನ ಮೌಲ್ಯ ಜಾಸ್ತಿ, ಕಲಾವಿದನ ಮೌಲ್ಯ ಜಾಸ್ತಿ ಆದಂಗು ಅವನು ಮೊದಲು ಮಾಡಿರೋ ಕಲಾಕೃತಿ ಬೆಲೆಗಳು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಮೊದಲು ಮಾಡಿರೋದು. ನಮ್ಮ ಕಲಾಕೃತಿನೂ ಅಷ್ಟೇ, ನಾವು ಕಡಿಮೆಗೂ ಕೊಟ್ಟಿದ್ದೀವಿ, ಜಾಸ್ತಿಗೂ ಕೊಟ್ಟಿದ್ದೀವಿ. ನಮ್ಮ ಇವತ್ತು ನಮ್ಮ ಕಲಾಕೃತಿಗೆ ಬೆಲೆ ಒಂದು ಕೆಲವು ಲಕ್ಷಗಳು ಇರುತ್ತೆ ಒಂದೊಂದು ಕಲಾಕೃತಿಗೆ. ಆ ಇದರಲ್ಲಿ ಮಾಡ್ತೀವಿ, ಆದ್ದರಿಂದ ಅದು ಇನ್ನು ಜಾಸ್ತಿನೂ ಆಗ್ಬೋದು. ಈಗ ಯಾವುದೋ ಒಂದು ಕಲಾಕೃತಿಗೆ ಇಷ್ಟೇ ಅಂತ ಇದ್ದರೆ ಅದು ಈ ಅದೇ ಕಲಾಕೃತಿನ ಒಬ್ಬ ಕಲೆಕ್ಟರ್ ಇನ್ನೊಬ್ಬರಿಗೆ ಕೊಟ್ಟರೆ ಅದ್ರ ಬೆಲೆ ಜಾಸ್ತಿ ಆಗುತ್ತೆ. ಆ ಥರ ಅದು ಕಲಾಕೃತಿಗೆ ಇಷ್ಟೇ ಅಂತ ಟ್ಯಾಗ್ ಲೈನ್ ಇಲ್ಲ ಅದಕ್ಕೆ. ಯಾವುದು ನಾನು ಇವತ್ತು ಇಷ್ಟು ಕೊಡ್ತಾ ಇದ್ದೀನಿ, ನಾಳೆ ಅದ್ರ ಬೆಲೆ ಮತ್ತೆ ಜಾಸ್ತಿ ಆಗ್ಬೋದು. ಖಂಡಿತ. ಇನ್ನು ನಿಮ್ಮ ಕಲಾ ಪ್ರದರ್ಶನದ ಬಗ್ಗೆ ಮಾತಾಡೋದಾದ್ರೆ, ಹಲವಾರು ಕಡೆ ಪ್ರದರ್ಶನ ಕೊಟ್ಟಿರ್ತೀರ, ಅದ್ರ ಬಗ್ಗೆ ಯಾವ್ಯಾವ ಪ್ಲೇಸ್ ಅಲ್ಲಿ ಫೇಮಸ್ ಅಂತ ತಗೊಳ್ತಾ ಹೋದ್ರೆ? ಎಕ್ಸಿಬಿಷನ್ಸ್ ನೋಡಿ, ಕಲಾ ಪ್ರದರ್ಶನದ ಬಗ್ಗೆನೂ ಒಂದೆರಡು ಮಾತು ಹೇಳಬೇಕು. ನಾನು ನಾನು ಇಲ್ಲಿ ಫಿಡೆಲಿಟಿಸ್ ಗ್ಯಾಲರಿಗೆ ಬಂದಮೇಲೆ ನಮಗೆ ಕಲಾ ಪ್ರದರ್ಶನ ಅನ್ನೋದು ಬಹಳ ಸುಲಭ ಆಯಿತು. ಹೆಂಗೆ ಸುಲಭ ಆಯಿತು ಅಂತ ಹೇಳಿದ್ರೆ, ನಾವು ನಮ್ಮದೇ ಗ್ಯಾಲರಿ ಇರೋದ್ರಿಂದ ನಾವು ನಮ್ಮದಲ್ಲದೇ ಬೇರೆ ಬೇರೆ ಕಲಾವಿದರು ಕರ್ನಾಟಕದಲ್ಲಿ ಎಷ್ಟೊಂದು ಕಲಾವಿದರ ಕಲಾಕೃತಿಗಳನ್ನು ತೊಗೊಂಬಂದ್ಬಿಟ್ಟು ನಾವು ಪ್ರದರ್ಶನ ಮಾಡಿದ್ವಿ ಇಲ್ಲಿ. ಆದರೆ ಪ್ರತಿ ಕಲಾವಿದನಿಗೆ ಬಹಳ ಮುಖ್ಯವಾಗಿ ಎಷ್ಟೊಂದು ಜನ ಇದ್ದಾರೆ ಅವರಿಗೆ ಒಂದು ಕಲಾ ಪ್ರದರ್ಶನ ಮಾಡಬೇಕು ಅನ್ನೋವಂಥ ದೊಡ್ಡ ಆಸೆ ಇದು. ಯಾಕೆ ಅಂದರೆ ನೀವು ಎಷ್ಟು ಚೆನ್ನಾಗಿ ಚಿತ್ರ ಬರೆದ್ರಿ ಅನ್ನೋದು ಮುಖ್ಯ ಅಲ್ಲ, ಆ ಚಿತ್ರನ ನೀವು ಎಲ್ಲೆಲ್ಲಿ ಪ್ರದರ್ಶನ ಮಾಡಿದ್ದೀರಿ ಅನ್ನೋದು ಭಾಳ ಮುಖ್ಯ. ಇವತ್ತು ಯಾರು ನಾವು ದೊಡ್ಡ ದೊಡ್ಡ ಕಲಾವಿದರು ಅಂತ ಅಂದ್ಕೊಂಡಿದ್ದೀವಿ, ಅವ್ರದ್ದೆಲ್ಲ ವಿಶೇಷತೆ ಏನಂದರೆ ಅವರು ಕಲಾ ಪ್ರದರ್ಶನವನ್ನು ಇಡೀ ವರ್ಲ್ಡ್ ವೈಡ್ ಮಾಡಿರ್ತಾರೆ. ಈಗ ಅಮೇರಿಕದಲ್ಲೂ ಶೋ ಮಾಡಿರ್ತಾರೆ, ಇಂಗ್ಲೆಂಡಲ್ಲಿ ಶೋ ಮಾಡಿರ್ತಾರೆ, ಎಲ್ಲ ಫ್ರಾನ್ಸಲ್ಲಿ ಹೋಗಿ ಶೋ ಮಾಡ್ಕೊಂಬಂದಿರ್ತಾರೆ. ಅಲ್ಲೆಲ್ಲ ಅವ್ರ ಜನ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಂಡಾಗಲೇ ಅವ್ರು ದೊಡ್ಡ ಕಲಾವಿದಾಗಿರು. ಅವರು ಚಿತ್ರಕಲೆನ ಅವರು ಯಾವ ಥರ ಮಾಡಿದ್ದಾರೆ ಅನ್ನೋದು ಒಂದು ಭಾಗ. ಇನ್ನೊಂದು ಭಾಗ ಅವರು ಎಲ್ಲೆಲ್ಲಿ ಪ್ರದರ್ಶನ ಮಾಡಿದ್ದಾರೆ, ಅವ್ರ ಕಲಾಕೃತಿಗಳನ್ನ ಯಾರ್ಯಾರು ಸಂಗ್ರಹ ಮಾಡಿ ಇಟ್ಕೊಂಡಿದ್ದಾರೆ, ಎಲ್ಲೆಲ್ಲಿ ಅವ್ರ ಕಲಾಕೃತಿಗಳನ್ನ ಯಾರ್ಯಾರು ತಗೊಂಡು ಇಟ್ಕೊಂಡಿದ್ದಾರೆ ಅನ್ನೋದು ಕೂಡ ಭಾಳ ಮುಖ್ಯ. ಆ ಲೆಕ್ಕದಲ್ಲಿ ನಾನು ಬಹುಶಃ ಬೆಂಗಳೂರಲ್ಲಿರುವಂಥ ಪ್ರಮುಖ ಎಷ್ಟೊಂದು ಗ್ಯಾಲರಿಗಳಲ್ಲೆಲ್ಲ ನಮ್ಮ ಶೋಗಳು ಮಾಡಿದ್ವಿ. ನಮ್ಮ ಫಿಡೆಲಿಟಿಸ್ ಗ್ಯಾಲರಿನಲ್ಲೂ ಸುಮಾರು ಶೋಗಳು ಮಾಡಿದ್ವಿ, ಪ್ರತಿ ಸಾರಿ ಶೋಗಳು ಮಾಡಿದ್ವಿ. ವರ್ಷಕ್ಕೆ 1-3 ಶೋಗಳಾಗ್ತಾಯಿತ್ತು. ಈಗ ಇತ್ತೀಚೆಗೆ ಕೋವಿಡ್ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಕೆಲವೊಂದು ಈ ಶೋಗಳು ಸ್ವಲ್ಪ ಕಡಿಮೆ ಆಯಿತು ನಮಗೆ ಇತ್ತೀಚೆಗೆ. ಮೊದಲು ಅದಕ್ಕಿಂತ ಮೊದಲು ವರ್ಷಕ್ಕೆ 3-4 ಪ್ರದರ್ಶನಗಳನ್ನ ಮಾಡ್ತಾಯಿದ್ವಿ. ಯಾಕೆ ಅಂತ ಹೇಳಿದ್ರೆ, ನಾನು ಇಲ್ಲಿ ಫಿಡೆಲಿಟಿಸ್ ಗ್ಯಾಲರಿನಲ್ಲಿ ನಾನು ಇಲ್ಲಿಯೇ ಇರುವಂಥ ಕಲಾವಿದ ಆಗಿರೋದ್ರಿಂದ, ಮತ್ತು ಇಲ್ಲಿ ನನಗೇನು ಅಂದರೆ ಪ್ರತಿದಿನ ಚಿತ್ರವನ್ನು ರಚನೆ ಮಾಡೋದೇ ನನ್ನ ಕೆಲಸ ಆಗಿರೋದ್ರಿಂದ, ನಾನು ಅದ್ರ ಬಗ್ಗೆ ತುಂಬ ಫೋಕಸ್ ಆಗಿರೋದ್ರಿಂದ ಕಂಟಿನ್ಯೂಸ್ ಒಂದಿಷ್ಟು ಕಲಾಕೃತಿಗಳು ಹೊರಗಡೆ ಬರೋದ್ರಿಂದ ಅದನ್ನು ನನಗೆ ಪ್ರದರ್ಶನ ಮಾಡೋದಕ್ಕೆ ಭಾಳ ಸುಲಭ ಆಯಿತು, ಒಂದಿಷ್ಟು ಪ್ರದರ್ಶನಗಳು ನಡೀತಾ ಇತ್ತು. ಇನ್ನೂ ಇದೆ, ಇನ್ನೊಂದಿಷ್ಟು ಪ್ರದರ್ಶನಗಳು ಹೊರಗಡೆನು ಮಾಡಬೇಕು, ಬೇರೆ ಬೇರೆ ದೇಶಗಳಲ್ಲಿ ಪ್ರದರ್ಶನ ಮಾಡಬೇಕು, ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡಬೇಕು. ಈ ಥರ ಎಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಆವಾಗ ನಮ್ಮ
ಈ ಒಬ್ಬ ಕಲಾವಿದಾಗಿ ಅವನ ಮೌಲ್ಯ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನು ಕಲಾವಿದನಿಗೆ ಒಂದು ಪ್ರತಿಭೆ ಎಷ್ಟು ಮುಖ್ಯನೋ ಅಷ್ಟೇ ಪ್ರೋತ್ಸಾಹ ಕೊಡೋರು ಕೂಡ ಅಷ್ಟೇ ಮುಖ್ಯ ಆಗ್ತಾರೆ. ಈ ನಿಟ್ಟಿನಲ್ಲಿ ನೀವು ಈಗಾಗಲೇ ಗ್ಯಾಲರಿ ಬಗ್ಗೆ ಮಾತಾಡಿದ್ದೀರಾ, ಇದರ ಹಿಂದಿನ ಶಕ್ತಿ ಯಾರು, ಅವ್ರ ಬಗ್ಗೆ ಒಂದು ಮಾತು. ಇದು ಒಂದು ಇಂಪಾರ್ಟೆಂಟ್ ಕ್ವೆಶ್ಚನ್ ಕೇಳಿದ್ರಿ. ಕಲಾವಿದನಿಗೆ ಕಲಾವಿದ ಅವನು ಸ್ವಯಂ ಅವನೇ ಒಬ್ಬ ಸೇಲ್ಸ್ ಪರ್ಸನ್ ಆಗಿರಲ್ಲ, ಅವನಿಗೆ ಒಂದು ಒಂದಿಷ್ಟು ಸಪೋರ್ಟ್ ಬೇಕಾಗತ್ತೆ. ಯಾವುದೇ ಕಲಾವಿದರು ಇವತ್ತು ಭಾಳ ಉನ್ನತ ಮಟ್ಟಕ್ಕೆ ಹೋಗಿರುವಂಥ ಎಲ್ಲ ಯಾವುದೇ ಕಲಾವಿದರನ್ನು ತೊಗೊಂಡ್ರೆ ಅವರಿಗೆ ಯಾವುದೋ ಒಂದು ಗ್ಯಾಲರಿ ಬೆನ್ನೆಲುಬಾಗಿ ನಿಂತು ಅವರ ಕಲಾಕೃತಿಗಳನ್ನು ದೊಡ್ಡ ಮಟ್ಟಕ್ಕೆ ತೊಗೊಂಡೋಗೋದ್ರಲ್ಲಿ ಸಹಾಯ ಮಾಡಿರುತ್ತೆ. ನೀವು ಯಾವುದೇ ಕಲಾವಿದರನ್ನು ತೊಗೊಂಡ್ರೂ ಆ ಥರ ಆಗುತ್ತೆ. ನನಗೆ ನಾನು ಒಂದು ಚಿಕ್ಕ ಹಳ್ಳಿಯಿಂದ ಬಂದು ಈ ಬೆಂಗಳೂರಂಥ ಊರಲ್ಲಿ ಕೂತ್ಕೋಬೇಕಂದ್ರೆ ಈ ನಮ್ಮ ಫಿಡೆಲಿಟಸ್ ಗ್ಯಾಲರಿ ಮತ್ತು ಅದರ ಸಂಸ್ಥಾಪಕರಾದಂಥ ಅಚ್ಯುತ್ ಗೌಡ ಅವರು, ಅಚ್ಯುತ್ ಗೌಡ ಅವರು ಸ್ವತಃ ಅವರು ಒಳ್ಳೆ ಕಲಾಪ್ರೇಮಿ, ಅವರಿಗೆ ಆರ್ಟ್ ಬಗ್ಗೆ ಎಲ್ಲ ತುಂಬ ಆಸಕ್ತಿ ಇದ್ದಿದ್ದರಿಂದ ಅವರು ಒಂದು ಈ ಕಲಾ ಗ್ಯಾಲರಿನ ಸ್ಥಾಪನೆ ಮಾಡಿದಾಗ ನಮ್ಮನ್ನು ಕರೆದುಬಿಟ್ಟು ನಮ್ಮನ್ನ ಜೊತೆಗಿಟ್ಕೊಂಡು ಒಂದೇ ಕೆಲಸ ಕೊಟ್ಟಿದ್ದರು ನನಗೆ. ಏನಿಲ್ಲ, ಬರೀ ಕಲಾಕೃತಿಗಳನ್ನ ರಚನೆ ಮಾಡೋದಷ್ಟೇ ಕೆಲಸ ಅಂತ, ಮಿಕ್ಕಿದೆಲ್ಲದನ್ನು ನಾನೇ ಮಾಡ್ತೀನಿ ಅಂತ ಹೇಳಿದರು ಅವರು. ಅವ್ರಿಗೆ ಇವತ್ತು ಒಂದು ಮಾರ್ಕೆಟಿಂಗ್ ಆಗಿರಲಿ ಅಥವಾ ಎಕ್ಸಿಬಿಷನ್ಸ್ ಆಗಲಿ ಎಲ್ಲ ಜವಾಬ್ದಾರಿ ಅವರೇ ತೊಗೊಂಡು ಮಾಡಿದ್ರು. ಇದು ನಮಗೆ ಒಬ್ಬ ಕಲಾವಿದವಾಗಿ ಕಲಾವಿದನಾಗಿ ದೊಡ್ಡ ಒಂದು ಸಪೋರ್ಟ್ ಆಯಿತು ನನಗೆ. ನಾನು ಯಾಕೆ ಅಂತ ಹೇಳಿದ್ರೆ, ನೀವು ತುಂಬ ಜನ ಕಲಾವಿದರಿಗೆ ಈ ಥರ ಅವಕಾಶ ಸಿಗಲ್ಲ. ತುಂಬ ಜನ ಕಲಾವಿದರು ಏನು ಮಾಡ್ತಾರಂದ್ರೆ ಬೇರೆ 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 ಕೆಲಸ ಮಾಡ್ಕೊಂಡಿರ್ತಾರವ್ರು. ಬೇರೆ ಕೆಲಸ ಮಾಡ್ಕೊಂಡಿರೋರನ್ನ ಮನೆಗೆ ಬಂದು ಸ್ವಲ್ಪ ಬಿಡುವಿರೋ ಟೈಮಲ್ಲಿ ಸ್ವಲ್ಪ ಏನೋ ಪೇಂಟಿಂಗ್ ಮಾಡಿ ಒತ್ತಡದ ಜೀವನ ಆಗ್ಬಿಡುತ್ತೆ ಅವರಿಗೆ. ಅದನ್ನು ಹಾಬಿಯಾಗಿ ಮುಂದುವರ್ಸ್ಕೊಂಡು ಹೋಗಬೇಕಾಗತ್ತೆ. ಅದನ್ನು ಫುಲ್ ಟೈಮ್ ಆರ್ಟಿಸ್ಟ್ ಆಗಬೇಕಂದ್ರೆ ಈ ಥರ ಒಂದು ಸಪೋರ್ಟ್ ಭಾಳ ಮುಖ್ಯ. ಆ ವಿಷಯದಲ್ಲಿ ನಾನು ನಮ್ಮ ಅಚ್ಯುತ್ ಗೌಡರನ್ನ ಯಾವಾಗಲೂ ನೆನೆಸ್ಕೋಬೇಕಾಗತ್ತೆ. ಯಾಕಂದರೆ ಇದು ಒಂದು ಒಂದು ಅದ್ಭುತವಾದಂಥ ಅವಕಾಶನ ಅವರು ಕ್ರಿಯೇಟ್ ಮಾಡಿರೋದಿದ್ದರು. ಅವರು ಇದನ್ನು ಮಾಡಿರೋದ್ರಿಂದ ಏನಾಯ್ತಂದರೆ ನನಗೆ ಮಾತ್ರ ಅಲ್ಲ, ಕರ್ನಾಟಕದ ಎಷ್ಟೊಂದು ಕಲಾವಿದರೆ ಕಲಾ ಪ್ರದರ್ಶನವನ್ನು ನಾವು ಇಲ್ಲಿ ಈ ಗ್ಯಾಲರಿನಲ್ಲಿ ಮಾಡೋದಕ್ಕಾಯಿತು. ಬೇರೆ ಬೇರೆ ಕಲಾವಿದರಿಗೂ ಸ್ವಲ್ಪ ಈ ಥರ ಅವ್ರ ಕಡೆಯಿಂದ ಸಪೋರ್ಟು. ಅದಲ್ಲದೆ ಇನ್ನೊಂದು ಮುಖ್ಯ ವಿಷಯ ಏನಂತಂದರೆ, ಈ ಕಲಾ ಗ್ಯಾಲರಿನಲ್ಲಿ ಬರುವಂತಹ ಏನು ನಾವು ಸೇಲ್ ಮಾಡ್ತೀವಿ ಇದರಲ್ಲಿ, ಅದರಲ್ಲಿ ಒಂದು ಎಷ್ಟು ಒಂದು ಪ್ರಾಫಿಟ್ ಇರುತ್ತೆ, ಒಂದು 30% ಪ್ರಾಫಿಟ್ ಇರುತ್ತೆ ಅಂದರೆ ಆ 30% ಅಮೌಂಟನ್ನು ಶಿಲ್ಪಾ ಫೌಂಡೇಶನ್ ಅಂತ ಒಂದು ಫೌಂಡೇಶನ್ ಮಾಡಿದ್ರು ಅವಾಗ ಗ್ಯಾಲರಿ ಜೊತೆಗೇ ಅದನ್ನು ಸ್ಥಾಪನೆ ಮಾಡಿ ಆ ಶಿಲ್ಪಾ ಫೌಂಡೇಶನ್ಗೆ ಈ ಅಮೌಂಟ್ ಹೋಗ್ಬಿಟ್ಟು ಅದು ರೂರಲ್ ಏರಿಯಾದಲ್ಲಿರುವಂಥ ಯಾವುದೋ ಒಂದು ಸ್ಟೂಡೆಂಟ್ಗಳಿಗೆ ಯೂಸ್ ಆಗಬೇಕು, ಅದು ಸರ್ಕಾರಿ ಶಾಲೆ ಸ್ಟೂಡೆಂಟ್ಗಳಿಗೆ ಉಪಯೋಗ ಆಗಬೇಕು ಅಂಥೇಳಿ ಆ ಥರದ್ದು ಒಂದು ಕಾನ್ಸೆಪ್ಟ್ ಮಾಡಿದ್ದಾರೆ. ಸೊ ಅವರು ದೊಡ್ಡ ವಿಷನರಿ, ಅವರಿಗೆ ಇನ್ನೊಂದು 5 ವರ್ಷ ಮುಂದೆ ನಾವು ಎಲ್ಲಿರಬೇಕು ಅನ್ನೋದು ಕಲ್ಪನೆ ಈಗಲೇ ಇರುತ್ತೆ. ಆ ಥರದಲ್ಲಿ ಅವರು ವಿಜನೇರಿ ಆದ್ರಿಂದ ಈ ಥರದೆಲ್ಲ ಕಲ್ಪನೆಗಳು ಚೆನ್ನಾಗಿ ಬರುತ್ತೆ ಅವರಿಗೆ. ಅವ್ರೇನು ಅಂದ್ಕೊಂಡಿದ್ದಾರೆ ಅದನ್ನು ಮಾಡಿ ಇಟ್ಟಿದ್ದಾರೆ. ಇವತ್ತು ಈ ಗ್ಯಾಲರಿ ಏನಾಗಬೇಕಂತ ಅಂದ್ಕೊಂಡಿದ್ದಾರೆ ಆ ಗ್ಯಾಲರಿನ ಆ ಲೆವೆಲಿಗೆ ತೊಗೊಂಡು ಬಂದಿದ್ದಾರೆ ಅವರು. ಸೊ ಅವ್ರನ್ನ ನಾನು ಈ ವಿಷಯದಲ್ಲಿ ಯಾವಾಗಲೂ ನೆನೆಸ್ಕೊಂತಾನೆ ಇರಬೇಕಾಗತ್ತೆ. ಒಂದು ಸಮಾಜವನ್ನ, ಒಂದು ಕಲಾಕ್ಷೇತ್ರವನ್ನ ಇಷ್ಟೊಂದು ಚಂದ ಶ್ರೀಮಂತಗೊಳಿಸ್ತಿದ್ದಾರೆ ಅಂತಂದ್ರೆ ಅಚ್ಯುತ್ ಸರ್ ಅಂತವರ ಪ್ರೋತ್ಸಾಹ ಇನ್ನು ಹಲವಾರು ಜನರಿಗೆ ಸಿಗ್ಬೇಕು ಅಂತ ಹೇಳ್ಬೇಕು. ಹೌದು. ಇನ್ನು ಕೊನೆಯದಾಗಿ ನಿಮ್ಮ ಭಾಷಾ ಸ್ಪಷ್ಟತೆಯನ್ನ ಗಮನಿಸಿದಾಗ ನನಗೆ ಈ ಪ್ರಶ್ನೆ ಕೇಳಬೇಕು ಅನಿಸ್ತು. ನಿಮ್ಮ ಪುಸ್ತಕ ಪ್ರೀತಿ ಹೇಗಿದೆ? ಪುಸ್ತಕಗಳನ್ನ ಯಾವಾಗ ಯಾವಾಗ ಓದ್ತೀರಾ, ಹೇಗೆ? ಅದು ಪುಸ್ತಕಗಳನ್ನ ಒಂದು ಕಾಲದಲ್ಲಿ ಓದೋದು ಒಂದು ದೊಡ್ಡ ಗೀಳು ಥರ ಇತ್ತು ನನಗೆ. ಭಾಳ ಚಿಕ್ಕ ವಯಸ್ಸಲ್ಲಿ ಏನಾಗ್ತಿತ್ತು ಅಂದರೆ, ನಮ್ಮ ಊರಲ್ಲಿ ನಮ್ಮ ಅಣ್ಣಂದರು ಅವಾಗೆಲ್ಲ ಬಾಲಮಂಗಳ ಅಂತ ಬರ್ತಿತ್ತು, ಅದಾದಮೇಲೆ ಮಂಗಳ ಅಂತ ಇನ್ನೊಂದು ಬರ್ತಾಯಿತ್ತು. ಚಿಕ್ಕ ವಯಸ್ಸಲ್ಲೇ ಓದ್ತಾ ಇದ್ದೆ ನಾನು, ಧಾರಾವಾಹಿಗಳೆಲ್ಲ ಓದ್ತಾ ಇದ್ದೆ ಚಿಕ್ಕ ವಯಸ್ಸಲ್ಲೇ ಓದ್ತಾ ಇದ್ದೆ. ಆಮೇಲೆ ಚಂದಮಾಮ ಇಂಥವೆಲ್ಲ ಓದ್ತಾ ಇದ್ವಿ. ಓದೋದು ಒಂದು ಆಸಕ್ತಿ ಅವಾಗಲೇ ಬಂತು ನನಗೆ ಓದೋದು. ಯಾಕೆ ಅಂತಂದರೆ ಈ ಹೊರಗಡೆ ಹೋಗೋದು ಆಟ ಆಡೋದಲ್ಲ ನನಗೆ ಇಷ್ಟ ಇರಲಿಲ್ಲ ಅವಾಗ. ನಮ್ಮೊಳಗೆ ನಾವು ಇರಬೇಕಂದ್ರೆ ಈ ಓದೋದು ಒಂದು ಒಳ್ಳೆ ಇದು ವಿಷಯ. ಅದಾದಮೇಲೆ ಒಂದಷ್ಟು ವರ್ಷ ಆದಮೇಲೆ ನಾನು ಬೆಂಗಳೂರಿಗೆಲ್ಲ ಬಂದು ಇದ್ದಾಗ ಈ ಒಂಟಿತನ ಕಳೆಯೋದಕ್ಕೋಸ್ಕರನೇ ಇರ್ಬೋದು, ಯಾವುದೋ ಒಂದಿಷ್ಟು ಲೈಬ್ರರಿಗೆ ಹೋಗಿ ಒಂದಿಷ್ಟು ಬುಕ್ಗಳು ತಂದು ಯಾವಾಗಲೂ ಓದ್ತಾನೆ ಇರ್ತಾ ಇದ್ವಿ. ಬಟ್ ಈಗ ಸ್ವಲ್ಪ ಚೂಸಿ ಆಗಿದ್ದೀವಿ ಓದೋದ್ರ ಬಗ್ಗೆ. ಒಂದು ಈ ಮೊಬೈಲ್ ಈ ಥರದೆಲ್ಲ ಹಾವಳಿ ಜಾಸ್ತಿಯಾಗಿ ನೀವು ಕಾನ್ಸಂಟ್ರೇಷನ್ ಕಡಿಮೆ ಆಗಿಬಿಟ್ಟಿದೆ ತುಂಬ ಜನ ಓದೋರಿಗೆ. ಸಾಕಷ್ಟು ಮೊಬೈಲಲ್ಲೇ ಓದ್ತೀವಿ, ಮೊಬೈಲಲ್ಲಿ ಓದಿದ್ರೆ ಒಂದು ಪುಸ್ತಕನ ಓದಿದ್ರೆ ನೀವು ಮೊಬೈಲಲ್ಲಿ
PDF ಫಾರ್ಮೆಟಲ್ಲಿ ಅದನ್ನು ನೀವು ಒಂಥರ ಒಂದು ಮೆಸೇಜ್ ಓದ್ದಂಗೆ ಆಗುತ್ತೆ, ನಿಮಗೆ ಅದು ಒಳಗಡೆ ಹೋಗೋದೇ ಇಲ್ಲ, ಪುಸ್ತಕ ಓದ್ದಷ್ಟು ಫೀಲಿಂಗ್ ಬರೋದಿಲ್ಲ ಇವಾಗ. ಆದರೆ ಈಗ ಚೂಸಿ ಆಗಿದ್ದೀನಿ ನನಗೇನು ಬೇಕು, ನನ್ನ ನನ್ನ ಕ್ಷೇತ್ರಕ್ಕೆ ಏನು ಬೇಕು, ಸ್ವಲ್ಪ ಸ್ಪಿರಿಚುವಲಿ ಸಂಬಂಧಪಟ್ಟಿದ್ದಾಗ ಅದನ್ನು ಸ್ವಲ್ಪ ಸ್ಟಡಿ ಮಾಡ್ತೀನಿ, ಅದು ಬಿಟ್ಟರೆ ನನ್ನ ಆರ್ಟಿಗೆ ಸಂಬಂಧಪಟ್ಟು ಸ್ಟಡಿ ಮಾಡ್ತೀನಿ. ಸ್ವಲ್ಪ ಚೂಸಿ ಆಗಿದ್ದೀನಿ, ಅದಕ್ಕೆ ಮುಂಚೆ ಕತೆ ಕಾದಂಬರಿಯಿಂದ ಹಿಡಿದು ವೈಚಾರಿಕ ಲೇಖನದಿಂದ ಎಲ್ಲದನ್ನೂ ಓದ್ತಾ ಇದ್ದೆ ಆವಾಗ. ಖಂಡಿತ ಸರ್, ಇಷ್ಟು ಹೊತ್ತು ನಿಮ್ಮ ಕಲಾಕ್ಷೇತ್ರದ ಪಯಣ ಇರ್ಬೋದು ಅಥವಾ ನಿಮ್ಮ ಬದುಕಿನ ಪಯಣವನ್ನು ನಮ್ಮ ಬುಕ್ ಬ್ರಹ್ಮ ತಂಡದ ಜೊತೆ ಹಂಚಿಕೊಂಡಿದ್ದಕ್ಕೆ ಹೃದಯ ಸ್ಪರ್ಶಿ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್, ಥ್ಯಾಂಕ್ ಯು.